ಕಷ್ಟಪಟ್ಟು ಅಳ್ತಾ ಇದ್ದೆ. ಕಣ್ಣೀರು ಬರ್ತಾ ಇತ್ತು, ನನ್ನ ಗಂಡನ ನೀರು ಬರ್ತಾ ಇತ್ತು ಕಂಟಿನ್ಯೂ. ಯಾಕೆ ಕಣ್ಣ ನೀರು ಬರ್ತಿತ್ತು ಗೊತ್ತಾ? ಇಷ್ಟುದ್ದ ಇಷ್ಟು ಅಪ್ಪ ಇದ್ದೀನಿ, ಇನ್ನು ಏನು ಮಾಡೋಕ್ಕಾಗಿಲ್ಲ, ಇವ್ರೇನು ಓದಿಲ್ಲ ಅಂತಾರೆ, ಪಾಠ ಮೇಲೆ 25-30 ಸಾವಿರ ದುಡಿತಾರಲ್ಲ, ಇವರೇ ಗ್ರೇಟು, ಸ್ಟೇಜಿಗೆ ಬಂದು ಮಾತಾಡ್ತಾರಲ್ಲ, ಇವರೇ ಗ್ರೇಟ್ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಇವತ್ತು ನೆನೆಸ್ಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ವಿ, ಅಪಾಪಿಸ್ತಾ ಇದ್ವಿ, ಏನಾದ್ರೂ ಸಿಕ್ಕರೆ ಸಾಕು ನನ್ನ ಲೈಫಲ್ಲಿ ತೋರಿಸ್ತೀನಿ ನಾನೇನಂತ ಆ ಥರ ಹುಡುಕ್ತಾ ಇದ್ವಿ. ನನಗೆ ಅವಕಾಶ ಸಿಕ್ಕು, ನನಗೆ ಕನಸಿತ್ತು ತುಂಬ ಸ್ಟ್ರಾಂಗ್ ಆಗಿ. ಎಷ್ಟು ಜನರ ಡ್ರೀಮ್ ಇದೆ ಲೈಫಲ್ಲಿ, ನಾನು ಹಿಂಗೆ ಬದುಕಬೇಕು ಅಂತ ಎಷ್ಟು ಜನರ ಡ್ರೀಮ್ ಇದೆ? ವೆರಿ ಗುಡ್. ಡ್ರೀಮ್ಸ್ ಅಂದರೆ ಏನೇನು ಬರುತ್ತೆ ಡ್ರೀಮ್ಸು? ಒಳ್ಳೆ ದುಡ್ಡು ಸಂಪಾದನೆ ಮಾಡಬೇಕು. ಯಾಕೆ ದುಡ್ಡು ಸಂಪಾದನೆ ಮಾಡಬೇಕು? ಯಾಕಂದ್ರೆ ದುಡ್ಡು ಕೊಟ್ಟರೆ ಅಕ್ಕಿ ಕೊಡೋದು, ದುಡ್ಡು ಕೊಟ್ಟರೆ ಬೆಳೆ ಕೊಡೋದು, ದುಡ್ಡು ಕೊಟ್ಟರೆ ತರಕಾರಿ ಬರೋದು, ದುಡ್ಡು ಕೊಟ್ಟರೆ ನೀರು ಬರೋದು. ಇವಾಗ ಕರೆಕ್ಟ್ ಹೌದು, ಪ್ರತಿಯೊಂದು ದುಡ್ಡಿಂದಲೇ ಬರೋದು. ದುಡ್ಡು ಬೇಕೇ ಬೇಕು. ದುಡ್ಡು ಜೊತೆಗೆ ಎಲ್ರಿಗೂ ಕಾರ್ ತಗೊಳ್ಬೇಕು ಅನ್ನೋ ಡ್ರೀಮ್ ಇದೆ. ಎಷ್ಟು ಜನರಿಗೆ ನಾನು ನನ್ನ ಸ್ವಂತ ಕಾರಲ್ಲಿ, ಅಪ್ಪನ ಕಾರಲ್ಲ, ನನ್ನ ಸ್ವಂತ ಕಾರಲ್ಲಿ ತಿರುಗಾಡಬೇಕಂತ ಎಷ್ಟು ಜನರಿಗೆ ಆಸೆ ಇದೆ? ಬರೀ ನನಗೂ ಆಸೆ ಇತ್ತು ಕಾರಲ್ಲಿ ತಿರುಗಾಡಬೇಕು ಅಂತ. ಎಲ್ರಿಗೂ ಸ್ವಂತ ಮನೆ ಕಟ್ಟಬೇಕಂತ ಆಸೆ ಇರುತ್ತೆ. ತುಂಬಾ ಚೆನ್ನಾಗಿ ಉಮೇಶ್ ಸರ್ ಹೇಳ್ತಾ ಇದ್ರು ಸ್ಟೇಜ್ ಅಲ್ಲಿ, ಒಂದು ಟೂರು, ಒಂದು ಕಾರು, ಒಂದು ಸೋಲು, ವರ್ಷಕ್ಕೊಂದು ಕ್ರೋರು, ಇದು ನಮ್ಮ ಡ್ರೀಮ್. ಹೌದೇ ಇಲ್ವ? ಸೊ ಬೇಸಿಕ್ ಲೆವೆಲ್ ಅಲ್ಲಿ ನಮ್ಗೆ ಲಕ್ಷ ಲಕ್ಷ ದುಡಿಬೇಕು ಅನ್ನೋ ಕನ್ಸಿಲ್ದಿದ್ರು ಪರವಾಗಿಲ್ಲ. ಆದ್ರೆ ಈಗಿರೋ ಜೀವನನ ನಾವು ನಡೆಸೋದಿಕ್ ಕಷ್ಟ ಆಗ್ತಾ ಇದೆ, ಸ್ವಲ್ಪ ದುಡ್ಡು ಬರಬೇಕಂತ ಆಸೆ ಇರ್ತದಲ್ವ? ಸೊ ಆತರ ನನಗೂ ಆಸೆ ಇತ್ತು, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೆ. ಅಂತ ಒಂದ್ ಟೈಮಲ್ಲಿ ನನಗೆ ಈ ಒಂದು ಅವಕಾಶನ ನನ್ನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಮಿಸ್ಟರ್ ಎಲ್ ಬಿ ಶ್ರೀನಿವಾಸ್ ಮೂರ್ತಿ ಸರ್ ಅಂತ ನನಗೆ ಪರಿಚಯ ಮಾಡಿಕೊಟ್ರು. ನಾನು ಅವರು ಚಿಕ್ಕ ವಯಸ್ಸಿಂದ ಚಡ್ಡಿ ದೋಸ್ತು. ಚಿಕ್ಕ ವಯಸ್ಸಂದ್ರೆ ನಾನು ಅವರು ಒಂದು 3-5 ವರ್ಷದಿಂದ ಗೋಲಿ ಆಡೋದ್ಕಿಂತ ಫ್ರೆಂಡ್ಸ್ ನಾವು. ಅವರು ಅವ್ರ ತಂದೆ ತಾಯಿ ಇರಲಿಲ್ಲ, ಓದು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಪಾರ್ಟ್ ಟೈಮಲ್ಲಿ ಮೋದಿ ಕೇರ್ ಶುರು ಮಾಡಿದ್ರು. ಅವ್ರು ಫೋನ್ ಮಾಡಿ ಫಸ್ಟ್ ಟೈಮ್ ಹೇಳಿದ್ರು, ನಿಂಗೆ ಗೊತ್ತಾ ಮೋದಿ ಕೇರ್ ಅಂತ ಒಂದು ಕಂಪ್ನಿ ಸೇರ್ಕೊಂಡಿದ್ದೀನಿ ನಾನು. ಆಯ್ತು, ಯಾವ ಮೋದಿ ಕೇರ್ ಇದಕ್ಕೆ ರಬಿಸಾ ಬಾನಿ ಇಲ್ಲಂತ ಫಸ್ಟ್ ಐ ಟಿ ಐ ಮಾಡೋಣ. ನಾನು ಬಿ ಬಿ ಎ ಮಾಡ್ತಾ ಇದ್ದೆ, ಅವ್ರು ಐ ಟಿ ಐ ಅಡ್ಮಿಷನ್ ಆಗಿದ್ರು. ಫಸ್ಟ್ ಐ ಟಿ ಐ ಮುಗಿಸೋಣ ಬಾ ಇಲ್ಲಿ ಆಮೇಲೆ. ನಮ್ಮಿಬ್ಬರದ್ದು ಡ್ರೀಮ್ ಏನು ಗೊತ್ತಾ? ನಂದು ನನ್ನ ಶ್ರೀನಿವಾಸ್ ಅವ್ರದ್ದು ಡ್ರೀಮು ಒಂದು ಒಳ್ಳೆ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೋಬೇಕು, ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ನಮ್ಮ ಮನೇಲಿ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋಗ್ಬೇಕು, ಸಂಜೆ ವಾಪಸ್ ಬಂದು ನಮ್ಮ ಮನೇಲಿ ಟಿ ವಿ ಹಾಕೊಂಡು ಟಿ ವಿ ನೋಡ್ಬೇಕು. ಇಷ್ಟೇ ನಮ್ಮ ಡ್ರೀಮ್. ನಾವು ಮಾತಾಡ್ಕೊಡಿದ್ದು ಇಷ್ಟೇ, ಒಂದು ಮನೆ ತಗೋಬೇಕು ಬಾಡಿಗೆ ಮನೆಯಲ್ಲಿ, ಮತ್ತೆ ಬಾಡಿಗೆ ಮನೆಯಲ್ಲಿ ಟಿ ವಿ ತಂದು ಊಟ ಮಾಡಿಕೊಂಡು ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಟಿ ವಿ ನೋಡಬೇಕು ಅನ್ನೋ ಡ್ರೀಮ್ ನೋಡಿ. ಆ ವ್ಯಕ್ತಿ ಮೋದಿಕೇರ್ನ ಶುರು ಮಾಡಿದ್ರು. ನನಗೆ ಹೇಳಿದ್ರು, ಶುರುವಲ್ಲಿ ಒಪ್ಪಲಿಲ್ಲ ನಾನು. ಅವ್ರು ಬಂದು ಹೇಳಿದ್ರು, ಆಯ್ತಪ್ಪ ನಾನು ಮಾಡಬೇಕಾ ಬಾಡ ನಿರ್ಧಾರ ಮಾಡಬೇಕು, ಬಾ ನಿನ್ನ ಪ್ರೋಗ್ರಾಮ್ಗೆ ಹೋಗು, ಹೋಗೋಣ ನೋಡು ಕೂತ್ಕೋ, ನಿನಗೆ ಅರ್ಥ ಆದ್ರೆ ನನಗೆ ಅರ್ಥ ಮಾಡಿಸು, ಮಾಡೋಣ ಅಂದರೆ ಮಾಡೋಣ, ಬ್ಯಾಡ ಅಂದರೆ ಬಾ ನಿನ್ನ ಜೊತೆ ಐ ಟಿ ಮಾಡ್ತೀನಿ ಅಂದರು. ಆಯ್ತು, ಫೈನಲ್ ಡಿಸಿಷನ್. ಓದಿ ಪ್ರೋಗ್ರಾಮ್ ನೋಡಿದ್ವಿ ನೋಡಿ, ಯಾವಾಗೆಲ್ಲ ಒಳಗೊಂದು ಒಳಗಡೆಯಿಂದ ಏನೋ ಮಾಡ್ಬೇಕಂತ ಅನಿಸ್ತು. ನಾನು ಏನೋ ಮಾಡ್ಬೇಕು ಅಂತ ಅನ್ಕೊಂತಿದ್ನಲ್ಲ ಒಳಗಡೆಯಿಂದ, ಆ ಅವಕಾಶ ಇಲ್ಲಿದೆ ಅಂತ ನನಗೆ ಅರ್ಥ ಆಯ್ತು. ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ನಂತರ ಹೊರಗಡೆ ಹೋಗುವಾಗ ನನಗೆ ಅರ್ಥ ಆಗಿದ್ದಿಷ್ಟೇ, ನನ್ನ ಲೈಫಲ್ಲಿ ನಾನು ಏನಾದ್ರೂ ಮಾಡ್ಬೋದು, ಈ ಅವಕಾಶ ಒಂದು ಬಿಗಿ ಹಿಡ್ಕೋಬೇಕು ಅಂತ. ಹೊರಗಡೆ ಹೋದ್ವಿ, ನಮ್ಮ ಲೀಡರ್ಸ್ ಎಲ್ಲ ರೌಂಡ್ ಮಾಡ್ಕೊಂಡು ಮಾತಾಡಕ್ಕೆ ಶುರು ಮಾಡಿದ್ರು. ಏನ್ ಅನಿಸ್ತಾ ಇದೆ ಶ್ರೀನಿವಾಸ್ ಬಂದು ಪಟ್ಟ ಬೋಡ್ಬಿಡು ನನ್ನ ಕೈ ಇಟ್ಕೊಂಡು, ಏನ್ ಅನಿಸ್ತೀನಿ ನಿಮ್ಗೆ, ಏನ್ ಅನಿಸ್ತೀನಿ ನಿಮ್ಗೆ, ನೀನ್ ಮಾಡ್ತೀಯ ಮಾಡೋಲ್ಲ ಗೊತ್ತಿಲ್ಲ, ನಾನು ಮಾತ್ರ ಮಾಡೇ ಮಾಡ್ತೀನಿ. ನಮ್ ಶ್ರೀನಿವಾಸ್ ಹೇಳಿದ್ರು, ನೀವು ಮಾಡ್ತೀರೋ ಮಾಡೋಲ್ಲ ನನಗೆ ಗೊತ್ತಿಲ್ಲ, ನಾನಂತೂ ಮಾಡೇ ಮಾಡ್ತೀನಿ ಈ ಬಿಸ್ನೆಸ್ ಅನ್ನ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ, ಅವ್ರ ಅತಿ ಬುದ್ಧಿ ಅಂತಲ್ವ, ಸ್ಟಾರ್ಟ್ ಮಾಡಿ ಹೇಳ್ಕೊಟ್ಟಿದ್ದೆ. ಕರೆಕ್ಟ್. ಸೊ ಅರ್ಥ ಆಯ್ತು, ಶುರು ಮಾಡಿದೆ ಬಿಸ್ನೆಸ್ ಅನ್ನ. ನಾನು ನಿಮ್ಮ ಹತ್ರ ಕ್ಲಾರಿಟಿ ಕೇಳ್ತೀನಿ, ನಾನು ನಿಮ್ಮ ಹತ್ರ ಕೆಲವೊಂದು ಕ್ವಶನ್ಗಳನ್ನ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ. ಇಷ್ಟೊಳಗಡೆ ಪ್ರೋಗ್ರಾಮ್ನ ನೀವು ಅಟೆಂಡ್ ಮಾಡಿದಿರಿ, ಎಷ್ಟು ಜನರಿಗೆ ಈ ಕಾರ್ಯಕ್ರಮ ಅರ್ಥ ಆಯ್ತು? ಅರ್ಥ ಆಯ್ತಾ? ವೆರಿ ಗುಡ್. ಅರ್ಥ ಆಯ್ತಾ? ವೆರಿ ಗುಡ್. ತುಂಬ ಖುಷಿ ಆಯ್ತು. ಒಂದು ಪ್ರೋಗ್ರಾಮ್ ಅಲ್ಲಿ ಇಷ್ಟು ಜನರಿಗೆ ಒಂದೇ ಸರಿಗೆ ಅರ್ಥ ಆಗಿರೋ ಇವೆಂಟ್ ಅಂದ್ರೆ ಇದು ಒಂದೇ. ತುಂಬಾ ಜನರಿಗೆ ಅರ್ಥ ಆಗಿದೆ, ಖುಷಿ ನನಗೆ ಅರ್ಥ ಮಾಡ್ತದಲ್ಲ ಅಂತ. ಆದ್ರೆ ಒಂದು ಕ್ವಶನ್ ಇದೆ, ಈ ಬಿಸ್ನೆಸ್ ಅನ್ನ ನೀವು ಮಾಡ್ಬೇಕಾ ಬೇಡ್ವಾ? ನಿಮಗೆ ಬೇಕಾ ಬೇಡ್ವಾ? ಜನಕ್ಕೆ ಬೇಕು, ಈ ಜನಕ್ಕೆ ಬೇಡ, ಬೇಡ ಅನ್ನೋ ರೆಷನ್ ಇದೆ, ಬೇಡ ನನಗೆ.
ಕೆಲವರು ಹೆಂಗೆ ಅಂದ್ರೆ ಈ ಬೇಕು ಅಂತಲೂ ಹೇಳಲ್ಲ ಬೇಡ ಅಂತಲೂ ಹೇಳಲ್ಲ, ಯಾವಾಗ್ಲೂ ಈ ಅಡ್ಡಗತ್ತಿನ ಸಿಕ್ಕಾಕೊಂಡಿರ್ತಾರೆ. ಯಾವಾಗ್ಲೂ ಬೇಕು ಅಂತ ಹೇಳ್ಬಿಟ್ರೆ ಹಿಡ್ಕೊಂಡ್ಬಿಡ್ತೀವಿ, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಬೇಕು ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ. ಒಂದ್ಸರಿ ಬೇಕು ಅನ್ಸುತ್ತೆ, ಒಂದ್ಸರಿ ಬೇಡ ಅನ್ಸುತ್ತೆ. ಲೈಫಲ್ಲಿ ಉದ್ಧಾರ ಆಗ್ಬೇಕು, ಯಶಸ್ ಆಗ್ಬೇಕು, ಗೆಲ್ಬೇಕು ಅಂದ್ರೆ ನೀವು ಮಾಡ್ಬೇಕಾದ್ರೆ ಮೊದಲನೇ ಕೆಲಸ ನಿಮಗೇನ್ ಬೇಕು ಏನ್ ಬೇಡ ಡಿಸಿಷನ್ ತಗೊಳ್ಬೇಕು. ನಿಮಗೆ ನಿರ್ಧಾರ ತಗೊಳಕ್ ಬರ್ತಿರೋ ಮನಸ್ಥಿತಿ ಇದೆ ಅಂದ್ರೆ ನೀವಿನ್ನ ಎಜುಕೇಟ್ ಆಗ್ಬೇಕಾಗಿದೆ ಅಂತ ಅರ್ಥ. ಅಂದ್ರೆ ಏನ್ ಎಜುಕೇಟ್ ಆಗ್ಬೇಕು ಸರ್? ಡಿಗ್ರಿ ಮುಗಿಸ್ಕೊಂಡ್ಬರ್ಬೇಕು ಮತ್ತೋಗಿ. ನೋಡಿ, ಎಷ್ಟೇ ಡಿಗ್ರಿಗಳನ್ನು ಮುಗಿಸಿ ನಿಮಗೆ ಈ ಬೇಕು ಅಥವಾ ಬೇಡ ಅಂತ ಡಿಗ್ರಿಗಳು ಹೇಳ್ಕೊಡಲ್ಲ. ನೀವೇ ಸ್ವಂತಕ್ಕೆ ನಿರ್ಧಾರ ಮಾಡಬೇಕು, ನನಗೆ ಇದು ಬೇಕಾ ಬೇಡವಾ ಅಂತ. ಬೇಕು ಅಂತ ಬಂದ್ರೆ ಕೈ ಜೋಡಿಸ್ರಿ, ಬೇಡ ಅಂತ ಬಂದ್ರೆ ಬಿಟ್ಟಾಕ್ರಿ, ತಲೆ ಕೆಡಿಸ್ಕೊಳ್ಬೇಡ್ರಿ. ಆದ್ರೆ 50 ರೂಪಾಯಿ ನಿಮ್ಗೆ ವೇಸ್ಟ್ ಆಯ್ತಂದ್ರೆ ನಾನು ವಾಪಸ್ ಕೊಡ್ತೀನಿ. ನೀವು ಕೊಟ್ಟಿರೋ ಸಮಯ ಮಾತ್ರ ವೇಸ್ಟ್ ಮಾಡಿದ್ರೆ ನಾನು ವಾಪಸ್ ಕೊಡೋಕ್ಕಾಗಲ್ಲ, ಅದು ಯಾವತ್ತೂ ನಾನು ಕೊಡೋಕ್ಕಾಗಲ್ಲ. ನಿಮ್ ದುಡ್ಡು ಇಲ್ಲಿ ಬಂದು ವೇಸ್ಟ್ ಆಗಿದೆ ಅಂದ್ರೆ ನಾವು ನಿಮಗೆ ವಾಪಸ್ ಕೊಡ್ತೀವಿ. ಆದ್ರೆ ಬೇಕು ಅಂದವರಿಗೆ ನಾನು ಕ್ಲಾರಿಟಿ ಕೊಡ್ತೀನಿ, ಬೇಡ ಅಂದ್ರೆ ತೆಗೆದಾಕೆ ತಲೆಯಿಂದ, ಅವ್ರ ಬಗ್ಗೆ ನಾನು ಟೆನ್ಷನ್ ತಗೊಳಲ್ಲ. ಈಗ ಬೇಕು ಅನ್ನೋರಿಗೆ ಯಾಕೆ ಬೇಕು, ನಿಮಗೆ ಯಾಕೆ ಈ ಬಿಸ್ನೆಸ್ ಬೇಕು, ಯಾಕೆ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಅದು ಬಹಳ ಮುಖ್ಯ. ಯಾಕೆ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸ್ವಲ್ಪ ಕ್ಲಾರಿಟಿ ತಗೊಳ್ಳಿ. ಏನೋ ನನ್ಗೊಂದು ಖಾಲಿ ಇದೀನಿ ಸರ್, ಇದನ್ನು ಮಾಡೋಣ ಮಾಡೋದಲ್ಲ. ಏನ್ ನನ್ನ ಫ್ರೆಂಡ್ ಹೇಳಿದಾರೆ ಸರ್, ಅವನಿಗೋಸ್ಕರ ಮಾಡ್ತೀನಿ ಸರ್, ಅಲ್ಲ ತಪ್ಪು. ಏನೋ ಸರ್ ಒಂದು 2,000 ಬಂದ್ರೆ ಸಾಕು ಸರ್ ಪಾಕೆಟ್ ಮನಿ, ಅದಕ್ಕೆ ಮಾಡ್ತೀನಿ ಸರ್, ಅಲ್ಲ ಅದು ತಪ್ಪು. ಯಾಕೆ ಮಾಡಬೇಕು ನೀವು ಅಂತ ಸ್ವಲ್ಪ ಕೂತ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಳಿ. ಈಗ ಇರೋ ನಿಮ್ಮ ಲೈಫ್, ಈಗ ನಿಮ್ಮ ಜೀವನ ಏನಿದೆ ಅದು ನಿಮಗೆ ಓಕೆನಾ? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಲೈಫ್? ನೀವು ನಿಮ್ಮ ಜೀವನದ ಒಟ್ಟಿಗೆ ಸಂತೋಷವಾಗಿದ್ದೀರಾ? ನಿಮ್ ಜೀವನದಲ್ಲಿ ಏನ್ ಬೇಕು ಎಲ್ಲ ಸಿಕ್ಕಿದ್ಯಾ? ಅದೇನೋ ಬೇಕಲ್ವಾ? ಅದೇನು ಗುರುತಿಸ್ಕೊಳ್ಳಿ. ನಿಮ್ಗೆ ದುಡ್ಡು ಬೇಕು, ಕಾರ್ ಬೇಕು, ಫಾರಿನ್ ಟ್ರಿಪ್ ಬೇಕು, ಥ್ರೆಟ್ ಮನೆ ಬೇಕು, ಲಕ್ಷಗಟ್ಟಲೆ ಇನ್ಕಮ್ ಬೇಕು, ಜೊತೆಗೆ ಈ ತರ ಸ್ಟೇಜ್ ಅಲ್ಲಿ ಬಂದು ಸನ್ಮಾನ ಬೇಕಾ ಬೇಡವಾ? ಬೇಕಾ ಬೇಕಾ ಬೇಕೇ ಬೇಕಾ? ಇಲ್ಲೊಂದು 8 ಜನ ಬೇಕೇ ಬೇಕು. ಉಳಿದವರಿಗೆ ಬೇಕು, ಬೇಕಾ ಬೇಕೇ ಬೇಕಾ? ಬೇಕೇ ಬೇಕು. ಸಿಕ್ಬಿಡುತ್ತಾ ಬೇಕು ಅಂದ ತಕ್ಷಣ ಸಿಕ್ಬಿಡುತ್ತಾ? ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಇದು ಸಾಧನೆ, ಯಶಸ್ಸು ನೀವು ಆಗಕ್ ಬಂದಿರೋದು. ನಿಮಗೆ ನಿಮ್ಮ ಜೀವನ ಇಷ್ಟೊಳಗೆ ಏನು ಕೊಟ್ಟಿಲ್ವೋ ಅದನ್ನ ನೀವು ತಗೊಳಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಗ್ಯಾರಂಟಿ ಸಿಗುತ್ತೆ. ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಾನು. ನೀವು ಒಂದು ಎಷ್ಟು 200 ರೂಪಾಯಿದೋ 500 ರೂಪಾಯಿದೋ 1,000 ರೂಪಾಯಿದೋ ಬಾಂಡ್ ಪೇಪರ್ ತಗೊಂಡ್ಬಂದು ಅಗ್ರಿಮೆಂಟ್ ಮಾಡ್ಕೊಂಬೋಣ. 5 ವರ್ಷ ನಿಮಗೇನ್ ಬೇಕೋ ಲಿಸ್ಟ್ ಮಾಡ್ರಿ. 5 ವರ್ಷ ನಮ್ ಜೊತೆ ಕೈ ಜೋಡಿಸಿ, 10 ವರ್ಷ ನಮ್ ಜೊತೆ ಕೈ ಜೋಡಿಸಿ. ನೀವ್ ಏನೆಲ್ಲ ಲಿಸ್ಟ್ ಮಾಡ್ತಿರೋ ಅದೆಲ್ಲದಕ್ಕೂ ಕೂಡ ಈ ಸಿಸ್ಟಮ್ ಮುಖಾಂತರ ನಾವು ನಿಮಗೆ ಕೊಡಿಸ್ತೀವಿ. ಇದು ನಮ್ಮ ಅಶ್ಯೂರೆನ್ಸ್. ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಂಬಿಡೋಣ. ಯಾಕೆ ಬೇಕು ಅಂತ ಕ್ಲಾರಿಟಿ ತಗೊಳ್ಳಿ ಫಸ್ಟ್. ನಿಮ್ ಜೀವನದಲ್ಲಿ ನೀವು ಕಾರ್ ತಗೋಬೇಕಂತಿದ್ದೀರಾ, ಮನೆ ಕಟ್ಟಬೇಕಂತಿದ್ದೀರಾ, ಫಾರಿನ್ ಟ್ರಿಪ್ ಹೋಗ್ಬೇಕಂತಿದ್ದೀರಾ, ಡಿಸೈಡ್ ಮಾಡಿ. ಯಾಕೆಂದ್ರೆ ನಾವು ಹೆಂಗ್ ಬದುಕ್ತಾ ಇದೀವಿ ಗೊತ್ತಾ? ಬಸ್ ಹತ್ಬಿಟ್ಟಿದೀವಿ. ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಬಸ್ ಹತ್ಬಿಟ್ಟಿದೀನಿ, ಕಂಡಕ್ಟರ್ ಬಂದು ಅಮ್ಮ ಇಲ್ಲಿಗೆ ಇಲ್ಲಿಗೆ ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ. ಏನಪ್ಪ ಟಿಕೆಟ್ ಕೊಡಮ್ಮ, ದುಡ್ಡು ಕೊಡು, ಟಿಕೆಟ್ ಎಷ್ಟು ಎಲ್ಲಿಗೆ 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 ಹೋಗಪ್ಪ. ಹೆಂಗಿರುತ್ತ ಆ ಸಿಚುವೇಶನ್? ಬಸ್ ಹತ್ತಿ ಕಂಡಕ್ಟರ್ ಟಿಕೆಟ್ ಕೇಳ್ತಾ ಇದ್ದಾನೆ, ಎಲ್ಲಿಗಾದ್ರು ಹೋಗಪ್ಪ ಅಂತ ನಾವಂದ್ರೆ ಅವನೇನ್ ಹೇಳ್ತಾನೆ? ಅಮ್ಮ ಅವ್ರು ತಲೆಗೆಟ್ಟಿದ್ದು ಎಳೆಯ ಮಗಳಾಗಿ ಕರೆಕ್ಟ ಇಲ್ಲ. ಬಸ್ ಹತ್ತಿ ಟಿಕೆಟ್ ತಗೊಳ್ತೀವಿ ಎಲ್ಲಿಗೆ ಹೋಗ್ಬೇಕು ಅಂತ. ಜೀವನ ಅನ್ನೋ ಬಸ್ ಹತ್ತಿದೀವಿ ನಾವು. 100 ವರ್ಷ ಅನ್ನೋ ಒಂದು ಸಾರಿಗೆ ನಮ್ ಜೊತೆಗಿದೆ ಬಸ್. 100 ವರ್ಷ ಹೋಗುವಂತ ಟ್ರಾವೆಲ್ ಜರ್ನಿ ನಮ್ದು. ಎಲ್ಲಿಗೆ ಹೋಗ್ಬೇಕು, ಏನ್ ಪಡ್ಕೊಳ್ಬೇಕಂತ ನಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಗುತ್ತ? ಏನ್ ಬೇಕು ಡಿಸೈಡ್ ಮಾಡಿ. ನಿಮ್ ಲೈಫಿಗೆ ಏನ್ ಬೇಕು ಖಂಡಿತ ಮೋದಿ ಕೆಲಸ. ಆದ್ರೆ ನೀವ್ ಏನ್ ಕೆಲಸ ಮಾಡ್ಬೇಕು ತಿಳ್ಕೊಳ್ಳಿ, ಏನ್ ಕೆಲಸ ಮಾಡ್ಬೇಕು ತಿಳ್ಕೊಳ್ಳಿ. ಎರಡೇ ಕೆಲಸ ಇರುತ್ತೆ ಮೋದಿಕರಲ್ಲಿ. ಒಂದು, ನಿಮ್ ಮನೆಗೆ ಬೇಕಾಗಿರೋ ಎಲ್ಲಾ ಪ್ರಾಡಕ್ಟ್ಗಳನ್ನು ಮೋದಿ ಕಿರಲ್ ಸಿಗುತ್ತೆ ಪರ್ಚೇಸ್ ಮಾಡಿ, ಯೂಸ್ ಮಾಡಿ. ಯಾವ್ದು ಸಿಗುತ್ತೋ ಅದನ್ನ ಯೂಸ್ ಮಾಡಿ ಫಸ್ಟ್. ಕರೆಕ್ಟ್, ಯಾವ್ದು ಸಿಗುತ್ತೋ ಇವಾಗ
ಏನೇನ್ ಸಿಗುತ್ತೆ ಅಂತ ಚೆಕ್ ಮಾಡಿ ಯೂಸ್ ಮಾಡಿ. ಇದು ಮೊದಲನೇ ಕೆಲಸ. ಎಷ್ಟು ಜನಕ್ಕೆ ಮಾಡಕ್ ಆಗುತ್ತೆ ಈ ಕೆಲಸನ? ವೆರಿ ಗುಡ್, ಥ್ಯಾಂಕ್ ಯು. ಏನ್ ಸಿಗುತ್ತೆ? ಪೇಸ್ಟ್ ಸಿಗುತ್ತೆ. ನಿಮ್ಮಲ್ಲೇ ತಯಾರು ಮಾಡ್ಕೊಂತೀರ ಪೇಸ್ಟ್? ತಗೊಂತಿರ್ತಾನೆ ಅಂಗಡಿಯಿಂದ. ಜಸ್ಟ್ ಅಂಗಡಿ ಬದಲಾವಣೆ ಮಾಡ್ರಿ. ಜಸ್ಟ್ ಅಂಗಡಿ ಏನೇನೆಲ್ಲ ತಗೊಂತೀರೋ ಅದನ್ನ ಮೋದಿ ಕೇರಿಂದ ಪರ್ಚೇಸ್ ಮಾಡ್ರಿ. ಆಫೀಸ್ ಎಲ್ಲಿದೆ? ನೀವು ಇರುವಂತ ಏರಿಯಾ ಸುತ್ತಮುತ್ತ ಆಫೀಸ್ ಗಳಿದೆ. ನಿಮ್ಮನ್ನ ಯಾರು ಕರ್ಕೊ ಬಂದಿದಾರೋ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಮೊದಲನೇದು ಇಲ್ಲೇ ನಿಮ್ಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಜಸ್ಟ್ ಇಲ್ಲಿಂದ ಹೇಳಿದ ತಕ್ಷಣ 10 ಹೆಜ್ಜೆ 20 ಹೆಜ್ಜೆ ಇರ್ಬೋದು. ದಯವಿಟ್ಟು ಯಾರೆಲ್ಲ ನಿಮ್ಮ ಗೆಸ್ಟ್ ನ ಕರ್ಕೊ ಬಂದಿದ್ದೀರೋ ಎಷ್ಟಾದ್ರೂ ಟೈಮ್ ಆಗಿರ್ಲಿ ಅಲ್ಲಿ ಆಫೀಸಿಗೆ ಕರ್ಕೊಂಡೋಗಿ ತೋರ್ಸೆ ಕಳ್ಸ್ಬೇಕು. ನೀವು ತೋರಿಸ್ತೀರಾ ಇದೇ ಮೋದಿ ಕೇರ್ ಆಫೀಸ್? ನಂಬಿಕೆ ಬರುತ್ತೆ ಎಷ್ಟು ದೊಡ್ಡ ಕಂಪನಿ ನಮ್ದು ಅಂತ ಅರ್ಥ ಮಾಡಿಸಿ. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ನೀವು ನಮ್ಮ ಜೊತೆ ಟ್ರೈನಿಂಗ್ ಮೀಟಿಂಗ್ ಬರಬೇಕು. ಮೊದಲನೇ ಕೆಲಸ ಪ್ರಾಡಕ್ಟ್ ಯೂಸ್ ಮಾಡಿ, ಎರಡನೇ ಕೆಲಸ ಟ್ರೈನಿಂಗ್ ಮೀಟಿಂಗ್ ಬನ್ನಿ. ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ, ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಯೋಚನೆಗಳಲ್ಲಿ ಬದಲಾವಣೆ ಬರುತ್ತೆ. ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಬಟ್ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಿಮ್ಮ ಒಳಗಡೆ ಒಂದು ಬದಲಾವಣೆ ಬರುತ್ತೆ. ನಾನು ನಿಮಗೆ ಇಲ್ಲಿ ಯಾರು ಬೇಕಾದ್ರೂ ಎಕ್ಸಾಂಪಲ್ ಬರಲಿ, 1 ಕೋಟಿ ರೂಪಾಯಿ ಕೈ ಕೊಡ್ತೀನಿ, ನಿಮ್ಗೆ ತಲೆ ಕೆಡುತ್ತೆ, ಹುಚ್ಚೆಡ್ ಬಿಡುತ್ತೆ ನಿಮಗೆ. ಏನು ಕೊಡ್ಲಿ 1 ಕೋಟಿ ರೂಪಾಯಿ ತಗೊಂಡು ಅನ್ಸುತ್ತೆ? ತಿಂಗಳ 1 ಕೋಟಿ ರೂಪಾಯಿ ಬರುತ್ತೆ. ಏನ್ ಮಾಡ್ಬೇಕಂತ ನಿಮಗೆ ಗೊತ್ತಾಗಬೇಕಾ ಬೇಡವಾ? ತಿಂಗಳ 1 ಕೋಟಿ ರೂಪಾಯಿ ನಿಮಗೆ ಕೊಡ್ತೀವಪ್ಪ, ಪ್ರತಿ ದಿನ ಕೊಡ್ತೀವಪ್ಪ. ಆದ್ರೆ ನಾಳೆ ಇರಂಗಿಲ್ಲ ನಿಮ್ಮ ಹತ್ರ ದುಡ್ಡು, ಖಾಲಿ ಮಾಡಿರ್ಬೇಕು. ಡಿಸಿಷನ್ ಮಾಡ್ತೀರ, ಇವತ್ತು 1 ಕೋಟಿ ಕೊಡ್ತೀನಿ, ನಾಳೆ 1 ಕೋಟಿ ಕೊಡ್ತೀನಿ, ನಾಡಿದ್ದು 1 ಕೋಟಿ ಕೊಡ್ತೀನಿ, ಡೈಲಿ 1 ಕೋಟಿ ಕೊಡ್ತೀನಿ. ನೀವು 1 ದಿನ ಕೊಡ್ತೀನಿ ಖಾಲಿ ಮಾಡ್ಬೇಕು, 2 ದಿನ ಕೊಡ್ತೀನಿ ಖಾಲಿ ಮಾಡ್ಬೇಕು, 3 ದಿನ ಕೊಡ್ತೀನಿ ಖಾಲಿ ಮಾಡ್ಬೇಕು. ಯಾವತ್ತು ನೀವು ಉಳಿಸ್ಕೊಂತೀರಿ, ನೀವು ನನಗೆ ಅದ್ರ ಎಷ್ಟು ಕೊಡಿದ್ರೆ ಅದು ವಾಪಸ್ ಕೊಡ್ಬೇಕು. ಇದು ಅಗ್ರಿಮೆಂಟೇಷನ್ ಮಾಡ್ತೀರ. ಯಾರಾದ್ರೂ ತಗೊಳಕ್ ರೆಡಿ ಇದ್ದೀರಾ? ಮೈ ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೋದಿ ಕೇರ್ ನಿಮಗೆ ಕೋಟಿ ಕೋಟಿ ದುಡ್ಡು ಕೊಡುತ್ತೆ. ಆ ಕೋಟಿ ಕೋಟಿ ದುಡ್ಡನ್ನ ಸರಿಯಾಗಿ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈನಿಂಗ್ ಲೀಡರ್ಸ್ ಕೊಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಎರಡನೇ ಕೆಲಸ ನಿಮ್ಗೆ ಇರೋದಿಲ್ಲ, ಒಂದು ಪ್ರಾಡಕ್ಟ್ ಯೂಸ್ ಮಾಡಿ, ಇನ್ನೊಂದು ಟ್ರೈನಿಂಗ್ ಅಟೆಂಡ್ ಮಾಡಿ. ಒಂದು ಎರಡು ಎರಡೇ ಕೆಲಸ. ಇದು ಈಸಿನ ಕಷ್ಟನ? ಈಸಿ. ಪ್ರಾಡಕ್ಟ್ ಯೂಸ್ ಮಾಡೋದು ನಮ್ಮನೆ ನಾವು, ನಾನು ನಿಮ್ಗೆ ಹೇಳ್ಬೇಕು ಪ್ರತಿದಿನ ಒಂದು ಅಲ್ಲು ಚುರಿ ಅಲ್ಲು ಚುರಿ ಅಲ್ಲು ಚುರಿ ಹೇಳ್ಬೇಕಿದ್ಯಾ? ಇಲ್ಲ, ಒಂದ್ಸಲ ನಿಮ್ಗೆ ಗೊತ್ತಾದ್ರೆ ಕ್ವಾಲಿಟಿ ಇದೆ ಅಂತ ಗೊತ್ತಾದ್ರೆ ಕಂಟಿನ್ಯೂ ಮಾಡ್ತೀರಿ. ಪ್ರತಿ ಪ್ರಾಡಕ್ಟ್ ಯೂಸ್ ಮಾಡಿ, ಎರಡನೇದು ಟ್ರೈನಿಂಗ್ ರೆಗ್ಯುಲರ್ ಬನ್ನಿ. ಆದ್ರೆ ಪ್ರಾಡಕ್ಟ್ ಯೂಸ್ ಮಾಡೋದು ಈಸಿ, ಟ್ರೈನಿಂಗ್ ಅಟೆಂಡ್ ಮಾಡೋದು, ಪ್ರತಿದಿನ ಟ್ರೈನಿಂಗ್ ಅಟೆಂಡ್ ಮಾಡೋದು ಈಸಿ. ಯಾರಿಗೆ ಶ್ರೀಮಂತರಾಗೋ ಕನಸಿದೆಯೋ ಅವ್ರಿಗೆ ಈಸಿನೇ, ಯಾರಿಗೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಕನಸಿದೆಯೋ ಅವ್ರಿಗೆ ಈಸಿನೇ, ಯಾರಿಗೆ ನಿಜವಾಗ್ಲೂ ಜೀವನ ಅರ್ಥ ಮಾಡ್ಕೋಬೇಕಂತಿದ್ರ ಅವ್ರಿಗೆ ಈಸಿನೇ. ಸೊ ಓಕೆ, ಈಗ ಈ ಬಿಸ್ನೆಸ್ ಅಲ್ಲಿ ನೀವು ಏನು ಮಾಡ್ಬೇಕು ಅಂತ ಅರ್ಥ ಆಯ್ತು. ಒಂದು ಪ್ರಾಡಕ್ಟ್ ಯೂಸ್ ಮಾಡಿ, ಇನ್ನೊಂದು ಟ್ರೈನಿಂಗ್ ಅಟೆಂಡ್ ಮಾಡಿ. ನಾನು ಅದೇ ಕೆಲಸ ಮಾಡ್ತಾ ಬಂದೆ, 12 ವರ್ಷ ಆಯ್ತು. ಏನ್ ಸಿಕ್ಕಿದೆ ನನಗೆ? ಏನಿಲ್ಲ. ಈ ವರ್ಷ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಒಂದು ವರ್ಷದ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 65 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 42 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 36 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 22 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 16 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 12 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 9 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 4 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಅದರಿಂದಿನ ವರ್ಷ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. 2011-12 ಇಸಿಂದ ನನ್ನ ಹತ್ರ ಐಟಿ ಫೈಲ್ ಇದೆ. ಯಾರಿಗೆಲ್ಲ ಪ್ರೂಫ್ ಬೇಕೋ ನನ್ನನ್ನು ಮೀಟ್ ಮಾಡಿ. ಎರಡನೇದು, ಮೋದಿ ಕೇರ್ ಮುಖಾಂತರ ಸೀರಿಯಸ್ ಆಗಿ ಮಾಡಿದಕ್ಕೆ ದುಡ್ಡು ಕೊಟ್ಟರು, ಬೆಚ್ಚಾದಷ್ಟು ಕೊಟ್ಟರು. ಟೋಟಲ್ ನಾನು ಇಷ್ಟೊಳಗಡೆ ಮೋದಿ ಕೇರ್ ಮುಖಾಂತರ ನಿಯರ್ 4 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. 4 ಕೋಟಿ ರೂಪಾಯಿ ಸಂಪಾದನೆ ಮಾಡಿ, ದುಡ್ಡು ಬಂತು. ಜೊತೆಗೆ 2 ಕಾರ್ ಆಗಿದೆ ಈ ವರ್ಷ. 80 ಲಕ್ಷ ರೂಪಾಯಿ ಬರುತ್ತಿರುವಂತ ಆಡಿ Q5 ಕಾರಿಗೆ ಒಂದು ರಕ್ತ ಇದ್ದೀನಿ. ಯಾವತ್ತು ಬಂತು?
ಯಾವ ತಗೊಂತೀರಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಏನೋ ಡಿಫ್ರೆಂಟ್ ಆಗಿ ಮಾಡ್ತವ್ರಂತೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಮಾಡ್ತವ್ರಂತೆ ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದಾರೆ BS6 ಇಂಜಿನ್ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಸೊ ಇನ್ನು 2 ಮಂತ್ ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ನಮಗೆ ಪೇ ಸಿಗುತ್ತೆ ಸಿಕ್ಕ ತಕ್ಷಣ ಪರ್ಚೇಸ್ ಮಾಡಿದೆ ದುಡ್ಡು ರೆಡಿ ಇದೆ ಮೊದಲೆಲ್ಲ ಕಾರ್ ರೆಡಿ ಇರ್ತಿತ್ತು ದುಡ್ಡು ಇರ್ತಿರಲಿಲ್ಲ ಈಗ ದುಡ್ಡು ರೆಡಿ ಇದೆ ಕಾರ್ ಇಲ್ಲ जोश बर यार जीवन आसक्ति यार जीवन श्रीमती के कनो उत्साह उत्साह निजवाद कनस बदको उत्साह कोटि बेड सर ನಿಮ್ ಕೈಲಿ ಆಗಲ್ಲ ಅದಕ್ಕೆ ಬೇಡ ಅಂತೀವಿ ಆಯ್ತು ಬೇಡ ಅಲ್ಲ ಅಷ್ಟು ನಿನ್ನ ವೈರಾಗ್ಯ ಅಲ್ಲ ನೀನು ನೀನು ಅಷ್ಟು ದುಡ್ಡಿನ ಮೇಲೆ ಅಷ್ಟು ನಿಮಗೆ ಮೋಹ ಇಲ್ಲಲ್ಲ ದುಡ್ಡು ಅಂದ್ರೆ ನಿಮಗೆ ಇಷ್ಟ ಇಲ್ಲಲ್ಲ ಒಂದು ಕೆಲಸ ಮಾಡು 1 ಕೋಟಿ ರೂಪಾಯಿ ದುಡಿ ದಾನ ಮಾಡು ಕರುಣ ಯಾಕೆ ಗ್ರೇಟ್ ಅಂತ ಒಂದು ಕಾಂಪಿಟಿಷನ್ ಬಂತಂತೆ ಯಾರು ಕರುಣ ಮಹಾಭಾರತದಲ್ಲಿ ಬರ್ತಾರೆ ಕರುಣ ಅವರು ಯಾಕೆ ಗ್ರೇಟ್ ಧರ್ಮರೇ ನಾನು ಯಾಕೆ ಗ್ರೇಟ್ ಅಲ್ಲ ಕರುಣಕ್ಕಿಂತ ನಾನು ಯಾಕೆ ಗ್ರೇಟ್ ಅಲ್ಲ ನಾನು ಯಾಕೆ ದಾನದಲ್ಲಿ ಗ್ರೇಟ್ ಅಲ್ಲ ಅಂತ ಕೃಷ್ಣ ಪರಮಾತ್ಮನ ಹತ್ರ ಕೇಳಿದ್ರಂತೆ ಕೃಷ್ಣ ಪರಮಾತ್ಮ ಪಕ್ಕಾ ಪ್ರಾಕ್ಟಿಕಲ್ ಮನುಷ್ಯ ಪಟ್ಟಂತ ಕರೆಸಿದ್ರು ಕರುಣನ ಕರೆಸಿದ್ರು ಧರ್ಮಲಯನ ಕರೆಸಿದ್ರು ಒಂದು ದೊಡ್ಡದೊಂದು ಚಿನ್ನದ ಗಟ್ಟಿನ ಕಟ್ ಮಾಡಿದ್ರು ಇವನಿಗೆ ಒಂದು ಕೊಟ್ರು ಇವನಿಗೆ ಒಂದು ಕೊಟ್ರು ಹೋಗಪ್ಪ ನೀನ್ ಕೊಡ್ಕೊಂಬಾ ಹೋಗಪ್ಪ ನೀನ್ ಕೊಡ್ಕೊಂಬಾ 3 ದಿನ ಆದ್ರು ಕೊಟ್ಟ ತಕ್ಷಣ ಕರುಣ ವಾಪಸ್ ಬಂದ 3 ದಿನದ ಧರ್ಮಲಯ ವಾಪಸ್ ಬರಲಿಲ್ಲ 3 ದಿನ ತನಕ ಹಂಗೆ ಇತ್ತು ರಿಸಲ್ಟ್ ಬರಬೇಕಲ್ಲ ಇಬ್ಬರಿಗೂ ಸೇಮ್ ಅಲ್ಲ 3 ದಿನ ಆದ್ಮೇಲೆ ಬಂದ ಧರ್ಮರಾಯ ಯಾಕಪ್ಪ 3 ದಿನ ಆಯ್ತು ಇಲ್ಲ ಎಲ್ಲರಿಗೂ ಕರೆಕ್ಟ್ ಆಗಿ ಹಂಚಿ ಬರ್ಬೇಕಲ್ಲ ಧರ್ಮರಾಯ ಕರೆಕ್ಟ್ ಆಗಿ ಹಂಚಿ ಬರ್ಬೇಕಲ್ಲ ಲೇಟ್ ಆಯ್ತು ಕರುಣ ನೀನ್ ಯಾಕೆ ಬೇಗ ಬಂದೆ ಡಿಫರೆನ್ಸ್ ಅವ್ರು ಯಾಕೆ ಬೇಗ ಬಂದ್ರು ತಗೊಂಡು ಹೋದ್ನ ಬಂಗಾರನ ಯಾರ್ಯಾರಿಗೆ ಎಷ್ಟೆಷ್ಟು ಬೇಗ ತಗೊಂಡ್ರಪ್ಪ ನೀನ್ ತಗೊಂಡು ಉಳಿದಿದ್ ಕೊಡಪ್ಪ ಬೇಗ ಹೋಗಿ ದಾನದಲ್ಲಿ ಲೆಕ್ಕ ಹಾಕಕ್ ಹೋಗಿಲ್ಲ ಕರುಣ ಅದಕ್ಕೆ ದಾನ ಶೂರ ಕರುಣ ಅಂತ ಹೆಸರು ಬಂದಿದ್ದ ಅವ್ರಿಗೆ ಎಲ್ಲದರಲ್ಲೂ ಧರಣ ಮಾಡಲ್ಲ ನಿಮಗೆ ಅಷ್ಟು ವೈರಾಗ್ಯ ಇದ್ರೆ 1 ಕೋಟಿ ರೂಪಾಯಿನ ಕೊಡ್ರಿ ಯೂಸ್ ಮಾಡ್ಕೊಳ್ಳೋದು ಮಾತಾಡ್ತಾರೆ ದುಡ್ಡೆ ಅನ್ನೋ ತೃಪ್ತಿ ನಿಮಗಿರುತ್ತೆ ದುಡ್ಡಿನ ವೈರಾಗ್ಯ ಇದೆಯಲ್ಲ ನಿಮಗೆ ದುಡಿರಿ ಫಸ್ಟ್ ಏನಂತೀರಿ ಮಾತಿಗೆ ಆದ್ರೆ ನಾವು ಯಾಕೆ ದುಡಿಬೇಕು ಗೊತ್ತಾ ನಾವು ನೀವು ದುಡಿದ್ರೆ ಈ ದೇಶದ ಎಷ್ಟೋ ಜನರಿಗೆ ಕಣ್ಣಿಲ್ಲದವರಿಗೆ ಕಾಲಿಲ್ಲದವರಿಗೆ ನಿರ್ಗತಿಕರಿಗೆ ಅನ್ನ ಸಿಗುತ್ತೆ ಎಷ್ಟೋ ಜನರಿಗೆ ಅವಕಾಶ ಎಷ್ಟೋ ಜನರಿಗೆ ಊಟ ಸಿಗುತ್ತೆ ನಾವು ದುಡಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ನಾವೇ ದುಡ್ಡು ಅವರಿಗೆ ಹಾಕಬೇಕು ದೇವರು ನಿಮಗೆ ಅವಕಾಶ ಕೊಟ್ಟಾನೆ ಅವರಿಗೆ ಅವಕಾಶ ಕೊಟ್ಟಿದ್ದೆ ಕೊಡು ಸೊ ಇದು ನೀ ಅರ್ಥ ಮಾಡ್ಕೊಳ್ಳಿ ನಾನು ಏನೇಳಕ್ ಹೊರಟಿದ್ದೀನಿ ಅಂತ ಲೈಫ್ ಅಲ್ಲಿ ನಾವೇನಾದ್ರೂ ಸಾಧನೆ ಮಾಡಿದ್ರೆ ಸಂಪಾದನೆ ಮಾಡಿದ್ರೆ ಈ ದೇಶ ಶ್ರೀಮಂತ ದೇಶ ಆಗುತ್ತೆ ಎಲ್ಲರೂ ಇದೇ ತರ ಕೈ ಚೆಲ್ ಬಿಟ್ರೆ ಈ ದೇಶ ಶ್ರೀಮಂತ ಆಗುದು ಯಾವಾಗ ಎರಡನೇ ದೇಶದ ಕತೆ ಬಿಡ್ರಿ ಸರ್ ಆಮೇಲೆ ಮಾತಾಡೋಣ ದೇಶದ ಈಗ ನಿಮ್ ಜೀವನ ಕತೆ ಹೇಳಿ ಸರ್ 10 ವರ್ಷದಿಂದ ನಿಮ್ ಜೀವನ ಹೇಗಿದೆ ನೀವು ಅನ್ಕೊಂಡಿದ್ದರ ಊಟ ಮಾಡಕ್ ಆಗ್ತಿದೆಯಾ 3 ಹೊತ್ತು ಹೋಟೆಲ್ಗೆ ಹೋಗಿ ಕೂತ್ಕೊಂಡು MRP ನೋಡಿ ಊಟ ಆರ್ಡರ್ ಮಾಡ್ತೀವಿ ಊಟ ಆರ್ಡರ್ ಮಾಡಿದ್ರೆ ಬಿಲ್ ನೋಡಿದ್ರೆ ಕಾರ್ ಮುಚ್ಚಿ ಬರ್ತೀವೋ ಕ್ಯಾಶ್ ಕೊಟ್ಟು ಬರ್ತೀವೋ ಅರ್ಥ ಮಾಡ್ಕೊಳ್ತಿದ್ರ ಕಟಿಂಗ್ ಶಾಪಿಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಅಷ್ಟೇ ಇಷ್ಟು ಅಂತ ಯಾಕೆ ನಾವು ವಾದ ಮಾಡ್ತಿದೀವಿ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಸುಮ್ಮನೆ ಕೊಟ್ಟು ಬರ್ಬೋದಲ್ಲ ಯಾಕೆ ನಾವು ಚರ್ಚೆಗೆ ಇಳಿತಾ ಇದೀವಿ ಯಾಕೆ ದುಡ್ಡಿಲ್ಲ ಸಂಪಾದನೆ ಇಲ್ಲ ಸಂಪಾದನೆ ಮಾಡಿ ಇದು ರೈಟ್ ಆಪರ್ಚುನಿಟಿ ಮೋದಿ ಕೇರ್ನೇ ಮಾಡ್ಬೇಕಲ್ಲ ಸರ್ ಹಂಗಾದ್ರೆ ಸಂಪಾದನೆಗೆ ನನ್ನ ಪ್ರಕಾರ
ನೀವು ಹಾಕಿರೋ ಎಫರ್ಟ್ಗೆ ಹೊರಗಡೆ 10 ರೂಪಾಯಿ ಬಂದ್ರೆ ಮೋದಿಗೆಲ್ಲ 100 ರೂಪಾಯಿ ಬರುತ್ತೆ. ಯಾವ್ದು ನೀವು ಚಾಯ್ಸ್ ಮಾಡಿ? ಸ್ವಲ್ಪ ಕಷ್ಟಪಟ್ಟರೆ ಹೊರಗಡೆ 10 ರೂಪಾಯಿ ಬರೋ ಜಡ್ಡಲ್ಲಿ 100 ರೂಪಾಯಿ 1000 ರೂಪಾಯಿ ಬರೋ ತಾಕತ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ? ಒಬ್ಬ ಅನ್ಎಜುಕೇಟೆಡ್ಗೆ 37,000 ತಿಮ್ಮಪ್ಪ ಅವರು ಈ ವರ್ಷ, ನೆಕ್ಸ್ಟ್ ವರ್ಷ, ಅದು ನೆಕ್ಸ್ಟ್ ವರ್ಷ ಆಗ್ಬೋದು, ಇನ್ನು 5 ವರ್ಷ ಆಗ್ಲಿ, ತಿಂಗಳಿಗೆ 1 ಲಕ್ಷ ಬರುತ್ತೆ ಮೋದಿಗೆರಲ್ಲಿ. ಹೆಂಗೆ ಆಲ್ರೆಡಿ ನಮ್ಮ ಮಲ್ಲಿಕಾರ್ಜುನ್ ಸರ್ 1 ಲಕ್ಷ ಪ್ಲಸ್ ಸಂಪಾದನೆ ಮಾಡ್ತಾ ಇದ್ದಾರೆ. ಹೆಂಗಿದೆ ಲೈಫ್ ಅವ್ರದ್ದು? ಇವ್ರನ್ನ 10 ದಿನ ನೋಡಿದ್ರೆ ಗೊತ್ತು ಅವ್ರ ಲೈಫ್ ಹೇಗಿತ್ತು ಅಂತ. ಇವತ್ ನೋಡ್ಬೇಡ್ರಿ, 2025ಕ್ಕೆ ಅವ್ರ ಲೈಫ್ ಏನಾಗುತ್ತೆ ನೋಡಿ. ಸೊ ಈಗ ಡಿಸೈಡ್ ಮಾಡಿ, ಯಾಕೆ ಬೇಕು ಮೋದಿಗೆ? ಇಷ್ಟೊಂದಂತ ನಾನು ಮಾತಾಡಿದ್ದು ಯಾಕೆ ಬೇಕು ಮೋದಿಗೆ ನೀವು ಡಿಸೈಡ್ ಮಾಡೋಕ್ಕೋಸ್ಕರ ಅಷ್ಟೇ. ನಿರ್ಧಾರ ಮಾಡಿ, ನಿಮಗೆ ಬೇಕು ಲೈಫು, ನಿಮಗೆ ಬೇಕು ಜೀವನ ಅಂದ್ರೆ ಡಿಸೈಡ್ ಮಾಡಿ. ಆದ್ರೆ ಮೋದಿಗೆ ಅಂದ್ರೆ ಬಹಳ ಸಿಂಪಲ್ ಕೆಲಸ, ಬಹಳ ಸಿಂಪಲ್ ಕೆಲಸ. ಏನ್ ಕೆಲಸ ಮಾಡ್ಬೇಕು? ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು. ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು. ಈ ತರ ಟ್ರೈನಿಂಗ್ಸ್ ಇರುತ್ತೆ, ಮಾರ್ನಿಂಗ್ ಕ್ಲಾಸಸ್ ಗಳಿರುತ್ತೆ, ಜೊತೆಗೆ ಬೂಟ್ ಕ್ಯಾಂಪ್ ಇರುತ್ತೆ. ಇದನ್ನ ಅಟೆಂಡ್ ಮಾಡ್ತಾ ಹೋದ್ರೆ ನಿಮ್ಗೆ ಬಿಸ್ನೆಸ್ ನೀಟ್ ಆಗಿ ಅರ್ಥ ಆಗುತ್ತೆ. ಜೊತೆಗೆ ಪ್ರಾಫಿಟ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ವೆರಿ ಸಿಂಪಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ನಿಮಗೆ. ಇವತ್ತು ಯಾರಾದ್ರೂ ಒಬ್ರದ್ದು ಎಕ್ಸಾಂಪಲ್, ನನಗೆ ಯಾರಾದ್ರೂ ಒಬ್ರು ಸಂಪಾದನೆ ಮಾಡ್ತಾ ಇದ್ರೆ, ಒಂದು ಯಾವ್ದಾದ್ರು ಜಾಬ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ರೆ ಯಾರಾದ್ರೂ ನನ್ನ ಜೊತೆ ಮಾತಾಡ್ತೀರಾ? ನಂದು ಆಲ್ರೆಡಿ ಜಾಬ್ ಇದೆ, ನನಗೆ ಇಷ್ಟು ಸ್ಯಾಲರಿ ಇದೆ. ದಯವಿಟ್ಟು ಸರ್ ನಿಮ್ಮ ಹೆಸರು? ಜಬೀರುಲ್ಲಾ ಸರ್ ನಮ್ಮ ಜೊತೆಗಿದ್ದಾರೆ. ಎಸ್, ನಿಮ್ಮ ಮಂತ್ ಏನ್ ಕೆಲಸ ಮಾಡ್ತಿದ್ದೀರ ನೀವು? ಟಾಟಾ ಇಟಚಿ ಕೆಲಸ ಮಾಡ್ತಿದ್ರು. ವೆರಿ ನೈಸ್. ಡ್ರೈವಿಂಗ್ ಆದ ಟೆಕ್ನಿಕ್ ಸೇಲ್ಸ್ ಇಂಜಿನಿಯರ್, ವೆರಿ ನೈಸ್. ಎಷ್ಟಿದೆ ನಿಮ್ ಸ್ಯಾಲರಿ? 30,000 ಕರೆಕ್ಟ್. ಸೊ 30,000 ರೂಪಾಯಿ ಸಂಬಳ ಇದೆ. 12 ತಿಂಗಳು 1 ವರ್ಷಕ್ಕೆ 360,000 ಸಂಬಳ ಆಗುತ್ತೆ ಸರ್. ಈಗ 30,000 ರೂಪಾಯಿ ಸಂಬಳ, ನೀವು ಬ್ಯಾಚುಲರ್ ಫ್ಯಾಮಿಲಿನ? ಫ್ಯಾಮಿಲಿ. ನಿಮ್ ಸ್ವಂತ ಮನೆನ ಬಾಡಿಗೆ ಮನೆನ? ಸ್ವಂತ ಮನೆ. ನೀವು ಪ್ರತಿದಿನ ನಿಮ್ಮ ಮನೆಗೆ ಹಾಲು ತರ್ತೀರಾ ಅಥವಾ ನಿಮ್ಮ ಮನೇಲಿ ಇದೆಯಾ ಪರ್ಚೇಸ್ ಮಾಡ್ತೀರಾ? ದುಡ್ಡು ಕೊಟ್ಟು ತಗೊಂತೀರಾ? ತರಕಾರಿ ನೀವೇ ಬೆಳೀತೀರ? ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಮಾಡ್ತೀರಾ? ರೇಷನ್ಸ್ ಎಲ್ಲದೂ ಪರ್ಚೇಸ್, ಡ್ರೆಸ್ ಪ್ರತಿಯೊಂದು ಪರ್ಚೇಸ. ಈಗ ತಗೊಳ್ತಾರೆ 30,000 ರೂಪಾಯಿ ನಿಮ್ಮ ಲೈಫಿಗೆ ಸಾಕಾಗ್ತಿದೆ. ಎಷ್ಟು ಬೇಕಾಗ್ಬೋದು ಇನ್ನ ಅಂದ್ರೆ ಎಷ್ಟು ಬೇಕಾಗ್ಬೋದು? ಇನ್ನೊಂದು 50,000 ಬೇಕು, ಕರೆಕ್ಟಾ? ಅಂದ್ರೆ ಅವರಿಗೆ ತಿಂಗಳಿಗೆ 80,000 ರೂಪಾಯಿ ಸಂಬಳ ಬೇಕು. ನೀವು ಮಾಡೋ ಕೆಲಸದಲ್ಲಿ ಯಾವ ವರ್ಷಕ್ಕೆ ನಿಮ್ಗೆ 80,000 ಸಂಬಳ ಸಿಗುತ್ತೆ? ಇನ್ನು 5 ವರ್ಷಕ್ಕೆ ಗ್ಯಾರಂಟಿ ಸಿಗುತ್ತಾ? ಆರ್ ಯು ಶೋರ್? ಮೇ ಬಿ ನಾಟ್. ಓಕೆ, ಯು ಥಿಂಕ್ 2025 ಬರ್ಬೋದಾ 80,000 ಸಂಬಳ? ಇವಾಗ ಆಲ್ರೆಡಿ ಎಷ್ಟಿದೆ? ಅರ್ಧ ಲೀಟ್ರಿಗೆ, 1 ಲೀಟ್ರಿಗೆ ನಿಮ್ಮ ಮನೆಗೆ ಅರ್ಧ ಲೀಟ್ರ್ ಸಾಕಾಗುತ್ತಾ? ಸಾಕ. ಎಷ್ಟು ರೂಪಾಯಿ? 23 ರೂಪಾಯಿ ಹಾಫ್ ಲೀಟರ್ ಹಾಲು ಇಲ್ಲಿ ಸಾಕಾಗುತ್ತೆ, ಕರೆಕ್ಟ್ ಅಲ್ಲ? ಈಗ 2025ಕ್ಕೆ ಹಾಫ್ ಲೀಟರ್ ಹಾಲು ಬೆಲೆ ಎಷ್ಟಾಗಿರ್ಬೋದು, ಕರೆಕ್ಟ್ ಅಂದಾಜ? ಯಾಕಂದ್ರೆ 2015 ಅಲ್ಲಿ ಎಷ್ಟಿತ್ತು ಅರ್ಧ ಲೀಟರ್ ಹಾಲು ಬೆಲೆ? ಇಲ್ಲ, ಅದಕ್ಕಿಂತ ಕಡಿಮೆ, 13 ರೂಪಾಯಿ. 13 ರೂಪಾಯಿ ಅರ್ಧ ಲೀಟರ್, 26 ರೂಪಾಯಿ ಲೀಟರ್ ಇತ್ತು. ಹೌದು. ಸೊ ಇವಾಗ ನಿಮ್ಮ ನೀವು ತಗೊಳ್ಳೋ ಹಾಲಿನಿಂದಲೇ 23 ರೂಪಾಯಿ ಆಗಿದೆ ಒಂದು ಅರ್ಧ ಲೀಟ್ರಿಗೆ. 2025 60 ರೂಪಾಯಿ ಆಗುತ್ತೆ, ಅವಾಗ 80,000 ರೂಪಾಯಿ ಸಾಕಾಗುತ್ತೆ. ನೀವು ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸ್ಯಾಲರಿ ಫಿಕ್ಸ್ ಮಾಡ್ತಾರಲ್ಲ, ಎನಿ ಕಂಪನಿ ಸ್ಯಾಲರಿ ಫಿಕ್ಸ್ ಮಾಡೋದು, ಯಾವ ಸಿಟಿಲಿ ಇದ್ದಾನೆ, ಎಷ್ಟು ಖರ್ಚು ಬರುತ್ತೆ, ಆ ಖರ್ಚಿಂದಲೇ ಸ್ಯಾಲರಿ ಫಿಕ್ಸ್ ಮಾಡೋದು. ನೀವು ಅದೇ ಕರ್ನಾಟಕ ಬ್ಯಾಂಕ್ ಅವರು ಹೊಳೆಯೂರಲ್ಲಿ ಕೂಡ ಸಂಬಳ ಬೇರೆ, ಶಿವಮೊಗ್ಗದಲ್ಲಿ ಕೂಡ ಸಂಬಳ ಬೇರೆ, ಬೆಂಗಳೂರಲ್ಲಿ ಕೂಡ ಸಂಬಳ ಬೇರೆ. ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕರೆಕ್ಟ್ ಖರ್ಚು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ. ಲಿವಿಂಗ್ ಕಾಸ್ಟ್ ಜಸ್ಟ್ ನಿಮ್ಮ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಎಷ್ಟು. ಆದ್ರೆ ಭವಿಷ್ಯದಲ್ಲಿ ಒಂದ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಓಕೆ, ಸೊ ನನ್ನ ಪ್ರಕಾರ ನಾನು ಮಾತಾಡ್ತಾ ಇರೋದು, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜಾಬ್ ಮೋಸ್ಟ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಆಲ್ಮೋಸ್ಟ್ ಆಗಿದೆ ಸರ್, ಲಾಸ್ಟ್ ಇಯರ್ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಮ ಜೀವನದ ಭಯ ನಿಮಗಾದ್ರೆ ಬೇರೆ ಏನಾದ್ರೂ ಮಾಡ್ಬೇಕಂತಿಲ್ಲ.
ಮಾಡ್ಬೇಕಂತಿಲ್ಲ, ಮಾಡ್ಲೇಬೇಕು, ಮಾಡ್ಲೇಬೇಕು. ಮೋದಿಗೆ ಏನ್ ಗೊತ್ತಾ, ಎಕ್ಸ್ಟ್ರಾ ಆಕ್ಷನ್ ಏನು ಇಲ್ಲ, ಎಕ್ಸ್ಟ್ರಾ ಕೆಲಸ ಏನು ಇಲ್ಲ. ಏನ್ ಕೆಲಸ ಅಂದ್ರೆ ನಿಮ್ಮ ಮನೆಗೆ ಬೇಕಾಗಿರೋ ಪದಾರ್ಥಗಳನ್ನ ಅಂಗೇ ತರ್ತಾ ಇರೋದನ್ನ ಜಸ್ಟ್ ಚೇಂಜ್ ಮಾಡಿ, ಜಸ್ಟ್ ಚೇಂಜ್ ಮಾಡಿ. ನಿಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದರಲ್ಲಿರೋ ಪ್ರಾಫಿಟ್ ಅನ್ನು ಕಲ್ತ್ಕೊಳ್ಳಿ, ನೀವು 10 ಜನಕ್ಕೆ ರೆಫರೆನ್ಸ್ ಮಾಡಿ. ಜಸ್ಟ್ ರೆಫರೆನ್ಸ್ ಕಲ್ತ್ಕೊಳ್ಳಿ, ಆಮೇಲೆ ನಿಮಗೆ ಗ್ಯಾರಂಟಿ ಅನ್ಸಿದ್ರೆ ಹೇಳಿ. ಸೊ ಈ ಬಿಸ್ನೆಸ್ ಅಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ಸರ್. ಅದೇ ಮೋದಿ ಕೆರಲ್ಲಿ ಇವಾಗ 30,000 ತಗೊಳ್ತಾರೆ ಯಾರಾದ್ರೂ ಒಬ್ರು ಎದ್ದಿಟ್ಕೊಳ್ಳಿ ಮೋದಿ ಕೆರಲ್ಲಿ. ಸೊ ಮಲ್ಲೇಶಪ್ಪ ಸರ್ ಅಂತಿದ್ದಾರೆ 30,000 ಇವಾಗ ತಗೊಳ್ತಾ ಇದ್ದಾರೆ ಮೋದಿ ಕೆರಲ್ಲಿ. 30,000 2025 ಇವ್ರು ಇದೇ ತರ ಕಂಟಿನ್ಯೂ ಮಾಡಿದ್ರೆ ಸರ್, ಅವ್ರ ಅವ್ರನ್ನ ಡಿಸಿಷನ್ ಕಂಟಿನ್ಯೂ ಮಾಡಿದ್ರೆ ನನ್ನ ಪ್ರಕಾರ 30,000 ಇರೋದು 2021 2025 5 lakh ಪ್ಲಸ್ ಚೆಕ್ ಇರುತ್ತೆ. ಮತ್ತೆ ಎರಡೇ ಕೆಲಸ, ಒಂದು ಪ್ರಾಡಕ್ಟ್ ಯೂಸ್ ಮಾಡಿ, ಇನ್ನೊಂದು ಟ್ರೈನಿಂಗ್ ಅಟೆಂಡ್ ಮಾಡಿ, ಎರಡೇ ಕೆಲಸ ಸರ್. ಇವಾಗ ನೀವು ಹೋಗ್ತೀರಾ ಸೇಮ್ ಜಾಬ್, ನಾನು ಚೇಂಜ್ ಮಾಡಲ್ಲ. ಯಾಕಂದ್ರೆ ತುಂಬಾ ಜನ ಹೆಂಗೆ ಅಂದ್ರೆ ಈ ಹಳೆ ಮನಸ್ಥಿತಿ, ಹೆಂಗಂದ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟು ಓದಿದ್ದೀನಿ, ಈ ಕೆಲಸ ತಗೊಂಡಿದ್ದೀನಿ, ಇದ್ರ ಮೇಲೆ ನನಗೆ ಯಾವುದು ಬೇಡ, ಇದೇ ನನಗೆ ಸಾಕು, ಇದರಲ್ಲೇ ನಾನು ಬದುಕ್ತೀನಿ ಅಂತ ಅಂತಾರೆ. ಆದ್ರೆ 5 ವರ್ಷ ನಂತರ ಅವ್ರ ಲೈಫ್ ಹೇಗಿರುತ್ತೆ ಸರ್? ನನಗೆ ನಿಜವಾಗ್ಲು ಈ ಕನ್ಸರ್ನ್ ಅಲ್ಲಿ ಮಾತಾಡ್ತಿದ್ದೀನಿ ಸರ್. 2008 ಮೋದಿಕರಲ್ಲಿ ನನಗೆ ಚೆಕ್ ಬರ್ತಾ ಇದ್ದೀನಿ ಸರ್, 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ. ಯಾರೋ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟ್ ಸಂಬಳ ಅಂತ ನಾನು ಪ್ರತಿ ಸರಿ ಕೇಳೋದು, ಎಷ್ಟ್ ಸಂಬಳ ನಿಮ್ಗೆ, ಎಷ್ಟ್ ಸಂಬಳ ನಿಮ್ಗೆ, ಎಷ್ಟ್ ಸಂಬಳ ನಿಮ್ಗೆ, ಅವ್ರು 3,000 ಅಂದ್ಬಿಟ್ರೆ ಸಾಕು, ಹೊಟ್ಟೆ ಉದ್ದೋಗದು ನಿಮ್ಗೆ ಬರೀ 1,000 ರೂಪಾಯಿ ಅವ್ರಿಗೆ 3,000 ರೂಪಾಯಿ. ಸರ್ ಎಷ್ಟೋ ಜನ ಫ್ರೆಂಡ್ಸ್ ಗಳು 12,000 ಸಂಬಳ ತಗೊಳ್ತಾ ಇದ್ರು ಸರ್ 2015. ಇವತ್ತು ಅವ್ರ ಸ್ಯಾಲರಿ 28,000 to 30,000 ರೂಪಾಯಿ ಇದೆ. ನನ್ನ ಇನ್ಕಮ್ 1 ವರ್ಷಕ್ಕೆ 1 crore ರೂಪಾಯಿ ಇದೆ. ವೆರಿ ಸಿಂಪಲ್, ನಿಮಗೆ ಬೇಕು ಅಂತ ಸೀರಿಯಸ್ ಅಂತ ಈ ಬಿಸ್ನೆಸ್ ಮಾಡಬಹುದು. ತುಂಬಾ ಕಷ್ಟ ಪಡುವಂತದ್ದು ಏನು ಇಲ್ಲ, ಜಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ ಟ್ರೈನಿಂಗ್ ಅಟೆಂಡ್ ಮಾಡಿ. ಆದ್ರೆ ಈ ಜನ, ನಾವ್ ಈ ಬಿಸ್ನೆಸ್ ಅನ್ನ ಹೇಳಿದ್ರೆ ಈ ಜನರಿಗೆ ಈ ಬಿಸ್ನೆಸ್ ಬೇಕಾ ಬೇಕಾ ಬೇಕೇ ಬೇಕಾ? ಈ ದೃಷ್ಟಿಕೋನದಲ್ಲಿ ನೀವು ನೋಡಿ ಜನರನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ದೃಷ್ಟಿಕೋನದಲ್ಲಿ ಸರ್ ನಿಮಗೆ ಕ್ಲಾರಿಫೈ ಆಯ್ತಾ ನನ್ನ ಕೇಳಿದ ಪ್ರಶ್ನೆ? ಥ್ಯಾಂಕ್ ಯು ಸರ್. ಈಗ 26 ರೂಪಾಯಿ ಲೀಟರ್ ಅರ್ಧ ಲೀಟರ್ ಹಾಲಿದೆ, ನನಗೆ ಕಷ್ಟ ಆಗತ್ತಾ? 2025 60 ರೂಪಾಯಿ ಅರ್ಧ ಲೀಟರ್ ಹಾಲಾಗುತ್ತೆ, 120 ರೂಪಾಯಿ ಲೀಟರ್ ಹಾಲಾಗುತ್ತೆ. ಉಮೇಶ್ ಸರಿ ಕಷ್ಟ ಆಗುತ್ತೆ 5 ಲಕ್ಷ ಬಂದ್ರೆ ಪ್ರತಿ ವರ್ಷ ಖರ್ಚು 20% to 30% ಜಾಸ್ತಿ ಆಗ್ತಾನೆ ಇರುತ್ತೆ. ಆದಾಯ ಮಾತ್ರ 5% ಜಾಸ್ತಿ ಆಗುದಿಲ್ಲ ವರ್ಷಕ್ಕೆ. ಇನ್ಕ್ರಿಮೆಂಟ್ ಅಂತ ಕೂಡ ನಿಮಗೆ 1,000 to 2,000 ರೂಪಾಯಿ ಅಷ್ಟೇ. ಬಟ್ ಖರ್ಚು ನಿಮಗೆ ಜಾಸ್ತಿ ಆಗುದು 3,000 to 5,000 to 10,000 ತನಕ ಖರ್ಚು ಜಾಸ್ತಿ ಆಗುತ್ತೆ. ಇದೇ ಶಿವಮೊಗ್ಗದಲ್ಲಿ 2015 ಡಬಲ್ ಬೆಡ್ರೂಮ್ ಮನೆ 3,500 ರೂಪಾಯಿ ಸಿಗ್ತಾ ಇತ್ತು. ಇವತ್ತು 10,000 ರೂಪಾಯಿ ಕೊಡ್ತೀವಿ ಅಂದ್ರು ಡಬಲ್ ಬೆಡ್ರೂಮ್ ಮನೆ ಸಿಗೋದಿಲ್ಲ. ಸಿಂಗಲ್ ಬೆಡ್ರೂಮ್ ಮನೆಗೆ ನಾವೇ ಕೊಟ್ಟು ಉಳ್ಕೊಂಡಿದೀವಿ 1,500 to 2,000 ರೂಪಾಯಿ ಆ ಟೈಮಲ್ಲಿ. ಇವತ್ತು ಸಿಂಗಲ್ ಬೆಡ್ರೂಮ್ ಮನೆ 7,000 to 8,000 ರೂಪಾಯಿ ಇದೆ. ನನ್ನ ಹೇಳ್ತಾ ಕರೆಕ್ಟ್ ಆಗಿದ್ಯಾ? ನನ್ನ ಮಾತು ಸತ್ಯ ಇದೆಯಾ? ನನ್ನ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಅಲ್ಲಿ ನೀವು ಮಾಡೋದಿಕ್ಕೆ ನೀವು ಒಪ್ತೀರಾ? ಒಪ್ಕೋಬಹುದ? ನೀವು ಬೇಕು ಅಂತ ಅನಿಸ್ತಾ ಇದೆಯಾ? ಓಕೆ, ಈಗ ನೀವು ಜನರ ಹತ್ರ ಹೋಗ್ಬಿಟ್ರೆ ಅವ್ರಿಗೆ ಬೇಕು ಅಂತ ಅನ್ಸುತ್ತಾ? ಬೇಕು ಅಂತ ಅನ್ಸುತ್ತಾ? ನೀವ್ ಹೇಳೋ ರೀತಿ ಅವ್ರು ಒಪ್ಕೊಳ್ತಾರ? ನೀವೇನ್ ಹೇಳ್ತೀರಾ? ಹೋದ ತಕ್ಷಣ ಏನ್ ಹೇಳ್ತೀರಾ? ನೋಡೋ, ಒಂದ್ ಕಂಪನಿ ಸೇರ್ಕೊಂಡೆ ಮೋದಿಗೆ ಏನಂತ, ಅವ್ರಿಗೆ 1,000 ರೂಪಾಯಿ ಸಂಪಾದನೆ ಮಾಡಬಹುದು, 1,00,000 ಸಂಪಾದನೆ ಮಾಡಬಹುದು, ನೀನು ಬಾ ನನ್ನ ಜೊತೆ ಕೈ ಜೋಡಿಸೋದ್ರವ್ ಏನ್ ಹೇಳ್ತಾನೆ? ಯಾಕೆ ಅಂದ್ರೆ ನೀವು ವೀರೇಶ್ವರ ಹತ್ರ ಹೇಳಿಸ್ತಾ ಇಲ್ಲ, ನೀವ್ ಹೇಳ್ತಾ ಇದ್ದೀರಿ. ನಾನ್ ಹೇಳಿದ ಎಷ್ಟು ವಿಚಾರಗಳು ನಿಮ್ಗೆ ಅರ್ಥ ಆಯ್ತು, ಎಷ್ಟು ವಿಚಾರ ಒಳಗ್ ತಗೊಳ್ರಿ ಅವನ ಹತ್ರ ಹೇಳುವಾಗ ನಿಮ್ದೆ ದಾಟಿಲಿ, ನಿಮ್ದೆ ಭಾಷೆಯಲ್ಲಿ ಸ್ವಲ್ಪ ಹೇಳಕ್ ಹೋಗ್ತೀರಿ, ಒಪ್ಪೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಕೂರಿಸ್ಬೇಕು. ನೆಕ್ಸ್ಟ್ ತಿಂಗಳಿಗೆ ಈವೆಂಟ್ ಇಡ್ತೀವಿ, ಮತ್ತೆ 7 ತಾರೀಕು ಬೂಟ್ ಕ್ಯಾಂಪ್ ಇದೆ, 7, 8, 9 ನೆಕ್ಸ್ಟ್ ಮಂತ್. ರಿಜಿಸ್ಟರ್ ಮಾಡ್ಕೊಳ್ಳಿ, ಕ್ಲಾರಿಟಿ ಬರುತ್ತೆ ಬಿಸ್ನೆಸ್ ಬಗ್ಗೆ ಹೆಂಗ್ ಹೇಳ್ಬೇಕು ಅಂತ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾರು ದಡ್ರಿಲ್ಲ ಪ್ರಪಂಚದಲ್ಲಿ, ಏನಂತೀರಿ ಮತ್ತೆ? ಎಲ್ಲರೂ ಟ್ಯಾಲೆಂಟ್ ಇದ್ದಾರೆ, ಹೌದಾ ಇಲ್ವಾ? ಪ್ರತಿಯೊಬ್ಬರ ಹತ್ರ ಒಂದಲ್ಲ ಒಂದು ವಿಶೇಷವಾಗಿರುವಂತ ಟ್ಯಾಲೆಂಟ್ ಇದೆ ಜನರ ಹತ್ರ. ನಿಮ್ ಹತ್ರ ಇಲ್ವಾ? ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಟ್ಯಾಲೆಂಟ್ ಇದ್ದಾರೆ, ಆದ್ರೆ ಅವರ ಟ್ಯಾಲೆಂಟ್ ಗೆ ಸರಿಯಾಗಿರೋ ಅವಕಾಶ ಇವತ್ತು ಸಿಗ್ತಾ ಇಲ್ಲ. ಅವ್ರ ಹತ್ರ ಇರುವಂತ ಟ್ಯಾಲೆಂಟ್ಗೆ ಸರಿಯಾಗಿರೋ ಅವಕಾಶ ಸಿಗ್ತಾ ಇಲ್ಲ.
ಮೋದಿ ಕೇರ್ ಬಿಸ್ನೆಸ್ ಅನ್ನ ನಾವು ಸಿಂಪ್ಲಿ ಹೇಳೋದು ಏನಂದ್ರೆ ಯೂಸ್ ಮಾಡಿ ನೀವು ಜನರಂತೆ ರೆಕಮೆಂಡ್ ಮಾಡಿ ಇದನ್ನ ಆಲ್ರೆಡಿ ನಾವು ಮಾಡ್ತಾ ಇಲ್ವಾ ಸರ್ ನೀವು ರೆಡ್ ಶರ್ಟ್ ಗ್ಲಾಸ್ ನಿಮ್ಮ ಪಕ್ಕದ ಸರ್ ನೀವು ಈ ಕೆಲಸ ಮಾಡ್ತಾ ಇದ್ರ ಆಲ್ರೆಡಿ ಮೋದಿ ಕೇರ್ ಕೆಲಸ ಮಾಡ್ತಾ ಇದ್ರ ಆಲ್ರೆಡಿ ನೀವು ಆಲ್ರೆಡಿ ಜಾಯಿನ್ ಆಗಿದ್ರ ಮೋದಿ ಕೇರ್ ಥ್ಯಾಂಕ್ ಯು ಸರ್ ಯಾರಾದ್ರೂ ಜಾಯಿನ್ ಆಗ್ತಿದ್ದವ್ರು ಎಂದಿನ್ಕೊಳ್ಳಿ ಜಾಯಿನ್ ಆಗಿಲ್ಲ ಸರ್ ಈಗ ನಾನು ನಿಮಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಚೆನ್ನಾಗಿ ಅನ್ಸಿದ್ದನ್ನ ನೀವು ರೆಕಮೆಂಡ್ ಮಾಡುವಂತ ಜಾಬ್ ಇದು ಮೋದಿ ಕೇರ್ ಅಂತ ಹೇಳ್ತಾ ಇದ್ದೀನಿ ಈ ಕೆಲಸ ನೀವು ಮಾಡ್ತಾ ಇದ್ರ ಆಲ್ರೆಡಿ ಮಾಡ್ತಾ ಇಲ್ಲ ಕರೆಕ್ಟಾ ನಾನು ನೀವು ಮಾಡ್ತಾ ಇದ್ರ ಅಂತ ಪ್ರೂವ್ ಮಾಡ್ಲ ಈಗ ನೀವು ರೀಸೆಂಟ್ಲಿ ಯಾವ್ದಾದ್ರು ಸಿನಿಮಾ ನೋಡಿದ್ರ ಯಾವ ಸಿನಿಮಾ ಯುವರತ್ನ ಸಿನಿಮಾ ನೋಡಿದ್ರಿ ಚೆನ್ನಾಗಿತ್ತ ಎಷ್ಟು ಜನ ಕೇಳಿದ್ರು ಒಂದು ಅಂದಾಜು 20 ಜನ ಎಷ್ಟು ಜನ ಸಿನಿಮಾ ನೋಡಿದ್ರು 20 ಜನ ಒಬ್ರು ನೋಡಿಲ್ಲ ಯಾರು ಬಂದು ಫೀಡ್ಬ್ಯಾಕ್ ಕೊಟ್ಟಿಲ್ಲ ನಿಮ್ ಫ್ರೆಂಡ್ಸ್ ಚೆನ್ನಾಗಿದೆ ನೋಡ್ ಬಂದೆ ಅಂತ ಯಾರು ಹೇಳಿಲ್ಲ ಒಂದು ಅಂದಾಜು ನಿಮ್ ಪ್ರಕಾರ ಎಷ್ಟು ಜನ ಓದಿರ್ಬೋದು ಆರ್ ಜನ ಹೋಗಿ ನೋಡ್ಕೊ ಬಂದಿರ್ಬೋದಾ ನೀವು ಅರ್ಥ ಮಾಡ್ಕೊಳ್ಳಿ ಇದೇ ರೆಕಮೆಂಡೇಶನ್ ಸಿನಿಮಾ ನೋಡಿದ್ರು ಸಾರು ಹೋಗ್ಬಿಟ್ಟು ಬೇರೆಯವರಿಗೆ ಹೇಳಿದ್ರು ಸಿನಿಮಾ ಚೆನ್ನಾಗಿದೆ ನಾನು ಸಿನಿಮಾ ನೋಡ್ ಬಂದೆ ಸೂಪರ್ ಆಗಿತ್ತು ಅಂತ ಹೇಳಿದ್ರು ಅಷ್ಟೇ ಅವ್ರ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡ್ ಬರ್ತಾರೆ ಚೆನ್ನಾಗಿದ್ರೆ ಅವ್ರಿಗೆ ಇಷ್ಟ ಆದ್ರೆ ಅವ್ರ ಹತ್ತು ಜನರಿಗೆ ಹೇಳ್ತಾರೆ ಅರ್ಥ ಆಯ್ತಾ ಇಷ್ಟೇ ಮೋದಿ ಕೇಳ್ತಾರೆ ಫಸ್ಟ್ ಟೈಮ್ ಬಂದವ್ರೆ ತಿಳ್ಕೊಳ್ತೀರ ಅಮ್ಮ ಈಗ ನೀವು ಈ ಕೆಲಸ ಮಾಡ್ತಾ ಇದ್ರಿ ಅಂತ ಪ್ರೂವ್ ಮಾಡ್ಲ ಮಾಡ್ತಾ ಇಲ್ಲ ತಾನೆ ಮೋದಿ ಕೇರ್ ಕೆಲಸ ನಾನು ಪ್ರೂವ್ ಮಾಡ್ಲ ಯಾವ್ದಾದ್ರು ರೀಸೆಂಟ್ಲಿ ಡ್ರೆಸ್ ತಗೊಂಡ್ರ ಡ್ರೆಸ್ ತಗೊಂಡ್ರ ಆ ಡ್ರೆಸ್ ನ ಎಷ್ಟು ಜನರಿಗೆ ತೋರಿಸಿದ್ರಿ ಅಕ್ಕಪಕ್ಕದ ಫ್ರೆಂಡ್ಸ್ ರಿಲೇಷನ್ಸ್ ಅಕ್ಕ ತಂಗಿರಿಗೆಲ್ಲ ತೋರಿಸಿದ್ರಿ ಎಷ್ಟು ಜನರಿಗೆ ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳಿದ್ರಿ ಹೇಳಿದ್ರ ಅಷ್ಟೇ ಜಾಬ್ ಥ್ಯಾಂಕ್ ಯು ದೋಸೆ ಹೋಟೆಲ್ ಇದೇ ಹೋಟೆಲ್ ದೋಸೆ ತಿನ್ನು ಅಂತೀವಿ ಪಾನಿಪುರಿ ಇಲ್ಲೇ ತಿನ್ನು ಅಂತೀವಿ ಬಂಗಾರ ಇಲ್ಲೇ ಮಾಡಿಸು ಅಂತೀವಿ ಮಕ್ಕಳು ಇದೇ ಸ್ಕೂಲಿಗೆ ಸೇರಿಸು ಅಂತೀವಿ ನಾವು ರೆಕಮೆಂಡ್ ಮಾಡಿದ್ರೆ ಅವ್ರ ಬಿಸ್ನೆಸ್ ನಾವು ರೆಕಮೆಂಡ್ ಮಾಡಿದ್ರೆ ಸಿನಿಮಾ ಓಡೋದು ಪಬ್ಲಿಕ್ ರೆಕಮೆಂಡ್ ಮಾಡಿದ್ರೆ ಸಿನಿಮಾ ಓಡೋದು ಪಬ್ಲಿಕ್ ರೆಕಮೆಂಡ್ ಮಾಡಿದ್ರೆ ಬಟ್ಟೆ ಅಂಗಡಿ ಉದ್ದಾರ ಆಗೋದು ಪಬ್ಲಿಕ್ ರೆಕಮೆಂಡ್ ಮಾಡಿದ್ರೆ ಹೋಟೆಲ್ ಉದ್ದಾರ ಆಗೋದು ಪಬ್ಲಿಕ್ ರೆಕಮೆಂಡ್ ಮಾಡಿದ್ರೆ ಡಾಕ್ಟ್ರಿಗೆ ದುಡ್ಡು ಬರೋದು ಈಗ ನೀವು ಸತ್ಯ ಅನ್ವೇಷಣೆ ಮಾಡಿ ನೀವು ಬಳಸೋ ಪೇಸ್ಟ್ ಹೆಂಗಿದೆ ಕ್ವಾಲಿಟಿ ಪೌಡರ್ ಹೆಂಗಿದೆ ಸೋಪ್ ಹೆಂಗಿದೆ ಶಾಂಪು ಹೆಂಗಿದೆ ಮೋದಿ ಕೇರಿಂದ ಪರ್ಚೇಸ್ ಮಾಡ್ರಿ ಕ್ವಾಲಿಟಿ ಚೆಕ್ ಮಾಡ್ರಿ ಕಂಪನಿ ಹೇಳಿದ್ದರ ನಾವು ಹೇಳಿದ್ದರ ರಿಸಲ್ಟ್ ಇದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನೀವು ರೆಕಮೆಂಡ್ ಮಾಡಬಹುದಾ ಮಾಡಬಹುದಾ ಹೋಟೆಲ್ ಏನು ರೆಕಮೆಂಡ್ ಮಾಡಿದ್ರಿ ಬಟ್ಟೆ ಏನು ರೆಕಮೆಂಡ್ ಮಾಡಿದ್ರಿ ಅದೇ ತರ ಸಿಂಪಲ್ ರೆಕಮೆಂಡ್ ಮಾಡೋದ್ರಿಂದ ಹೆಂಗ್ ಗ್ರೋತ್ ಆಗುತ್ತೆ ನಿಮಗ್ ತೋರಿಸ್ತೀನಿ ಸೊ ವಾಪಸ್ ಇಟಾಚಿ ಇಂಜಿನಿಯರ್ ದಯವಿಟ್ಟು ಹೆಂಗ್ ವರ್ಕ್ ಆಗುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್ 2021 ಸರ್ ಸಿಂಪಲ್ ಸ್ಟ್ರಾಟಜಿ ಕೊಡ್ತಾ ಇದ್ದೀನಿ ನಾನು ನಿಮಗೆ 2021 ಇಸ್ವಿಲಿ ನೀವಿದ್ದೀರಾ ಈ ವರ್ಷ ಕಂಪ್ಲೀಟ್ ನಿಮಗೆ ಇಷ್ಟ ಆದ್ರೆ ಸರ್ ಈಗಲೇ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಇಷ್ಟ ಆಗಿ ನಿಮ್ಗೆ ಎಲ್ಲಾ ಕ್ವಾಲಿಟಿ ಓಕೆ ಆಗಿ ನಿಮಗೆ ಇಷ್ಟ ಆದ್ರೆ ಆಲ್ರೆಡಿ 4 ಡೌನ್ ಫೋನ್ ಮಾಡಿದ್ವಿ ಸರ್ ಕರ್ಕೊಂಡು ಬನ್ನಿ ಕರ್ಕೊಂಡಿದ್ದಾರೆ ಅಂತಂದ್ರೆ ನೀವು ಎಕ್ಸಾಂಪಲ್ ಇಲ್ಲ ಅಲ್ಲ ಸುಧೀರ್ಗೆ ಅಲ್ಲ ಮುಂದ್ಗಡೆ ಎದ್ದಿದ್ರಲ್ಲ ಮೊದ್ಲೇ ಸರಿ ನಿಮ್ ನೀವೇನ್ ಕೆಲಸ ಮಾಡ್ತಿದ್ರ ಮೈಕ್ ಇಟ್ಕೊಳ್ಳಿ ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದೀರಿ ಈಗ ನಾನು ನಿಮಗೆ ಸರ್ ಎಕ್ಸಾಂಪಲ್ ನೀವು ಆ ಪ್ಲೇಸ್ ಅಲ್ಲಿ ಇರಿ ಸರ್ ಪ್ಲೇಸ್ ಅಲ್ಲಿ ಇರಿ ಅನ್ಕೊಳ್ಳಿ ನೀವು ಇಟಾಚಿ ಇಂಜಿನಿಯರ್ ನಿಮ್ಗೊಂದು 30,000 ಸಂಬಳ ಬರ್ತದೆ ಅಂತ ಅನ್ಕೊಳ್ಳಿ ಇವಾಗ ನಿಮ್ಮ ಲೈಫ್ ಅನ್ನ ನಾನು ನಿಮಗೆ ತೋರ್ತೇನೆ ಸ್ವಲ್ಪ ಅಲ್ಲೇ ಜಾಸ್ತಿ ಮಾಡ್ತೀರಾ ತುಂಬಾ ಕಡಿಮೆ ಇದೆ 2021 ಸರ್ ನೀವು ಎಕ್ಸಾಂಪಲ್ ತಗೊಳ್ಳಿ 10 ಜನ
ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, 10 ಜನರಿಗೆ ಈ ವರ್ಷ ಸರಿ ಅಂತ ನಿಮಗೆ ಅನ್ಸಿದ್ರೆ 10 ಜನರಿಗೆ ಹೇಳ್ಬೋದಾ? ಹೇಳ್ಬೋದಾ? ಅಂದ್ರೆ ರಿಜೆಕ್ಟೆಡ್ ಎಲ್ಲ ತಕ್ಕದ್ದು 10, ಎಲ್ಲ ಹೇಳ್ದವರೆಲ್ಲ ಸೇರಿ ಅಲ್ಲ, ಫೈನಲ್ ಉಳಿದಿದ್ದ 10. 100 ಜನ ಕೇಳಿದ್ರು 90 ಜನ ಹೋಗ್ಬಿಡ್ಲಿ ಬೇಡ ಅಂತ. ಇನ್ನು 10 ಜನ ಎಸ್ ಅನ್ನೋರು ನಿಮ್ ಜೊತೆ ಕೈ ಜೋಡಿಸಿದ್ರೆ, ನನ್ ಮಾತು 2021ಕ್ಕೆ 10 ಜನರ ನೀವು ಉಳಿಸ್ಕೋಬೇಕು ಸರಿ ಅಂತ ಅರ್ಥ ಮಾಡಿಸ್ಬೇಕು. ನೋಡಿ, ನಿಮ್ಮ ವೈಯಕ್ತಿಕ ಬಿಸ್ನೆಸ್ ಇದು, ಇದು ಯಾರ್ದೋ ಬಿಸ್ನೆಸ್ ಅಲ್ಲ, ನನ್ನ ಬಿಸ್ನೆಸ್ ನೀವಲ್ಲ, ನನ್ನ ಬಿಸ್ನೆಸ್ ಮಾಡ್ತಾ ಇಲ್ಲ. ನಿಮಗಿದು ಮೋದಿಕರ್ ಬಿಸ್ನೆಸ್ ಸರಿ ಅನ್ಸಿದ್ರೆ, ನಿಮ್ಗೆ ರೈಟ್ ಅನ್ಸಿದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಹೇಳ್ಬೇಕು ಅಲ್ವಾ? 10 ಜನರಿಗೆ ನೀವು ಹೇಳ್ತಾ ಇದ್ದೀರಿ ಸರಿ ಅಂತ ಒಪ್ಕೊಂಡಿದ್ದಾರೆ. ಸರ್, 2022ನೇ ಇಸ್ವಿ, ಸರ್ ನೆಕ್ಸ್ಟ್ ವರ್ಷ, ಇಡೀ ವರ್ಷ, ಇಡೀ ವರ್ಷ ಈ 10 ಜನ 10 ಜನರಿಗೆ ಹೇಳ್ತಾರೆ ಸರ್, 100 ಪೀಪಲ್ ಆದ್ರು. ನನ್ನ ಮಾತು ಓಕೆನಾ? ನಿಮಗೆ ಇಷ್ಟ ಆಗಿದೆ, 10 ಜನಕ್ಕೂ ಇಷ್ಟ ಆಗಿದೆ, 10 ಜನಕ್ಕೆ ಹೇಳ್ತಿದ್ದಾರೆ 2022. 2023ಕ್ಕೆ ಅಗೇನ್ 100 ಜನ 10 ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದಾರೆ, 1,000 ಜನ ನಿಮ್ ಟೀಮ್ ಅಲ್ಲಿ ಬಂದ್ರು. ಎರಡ್ ಸಾವಿರದ 2024 ಜಸ್ಟ್ 10 ಜನ, 1,000 ಜನ ಒಬ್ಬೊಬ್ರು 10 ಜನಕ್ಕೆ ಹೇಳ್ತಾರೆ, ಇಡೀ ವರ್ಷ ನಾನು ಹೇಳ್ತಾ ಇರೋದು 10 ಜನ. 2024ಕ್ಕೆ ನಿಮ್ ಟೀಮ್ ಅಲ್ಲಿ 10,000 ಜನ ಬರ್ತಾರೆ. ಸ್ಟ್ರಾಟಜಿ ಅರ್ಥ ಆಯ್ತಾ ನಿಮಗೆ? ಸರ್, ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ. 95-96 ಇಸ್ವಿಲಿ ಇದೇ ಶಿವಮೊಗ್ಗದಲ್ಲಿ, ನಮ್ಮ ಆಗ್ರದಲ್ಲಿ, ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ, ಏ ಅಡಿಕೆ ಮಾಡೋ, ಏ ಹೋದ ಮರಿ ಅಡಿಕೆ ಅವನ್ ಮಾಡ್ತಾನೆ. 6-7 ವರ್ಷ ಅಡಿಕೆ ಬರಕ್ಕೆ, 6-7 ವರ್ಷ ಆಗುತ್ತೆ ಅಡಿಕೆ ಬರಕ್ಕೆ ಕೊಯ್ಯಕ್ಕೆ. ಅಷ್ಟೊತ್ತಿಗೆ 12 ಬೆಳೆ ಬದ್ದ ಬೆಳೆದಿರ್ತೀನಿ. ಅಲ್ಲೆಷ್ಟು ದುಡಿತೀನಿ, ಅಷ್ಟು ದುಡ್ಡು ಆಲ್ರೆಡಿ ದುಡ್ಡು ಮಾಡಿರ್ತೀನಿ, ಡಬಲ್ ದುಡ್ಡು ಮಾಡ್ತೀನಿ ಅಂದವರಿದ್ದಾರೆ ನಮ್ಮ ಏರಿಯಾದಲ್ಲಿ. ಇವತ್ತು 1,000 ಗದ್ದೆ ತೋರಿಸಿ, ಯಾರು ಹೇಳಿದಾರೋ ಅವರೆಲ್ಲರೂ ತೋರ ಮಾಡ್ಕೊಂಡಿದ್ದಾರೆ. ಯಾರು ಹೇಳಿದಾರೋ ಅವ್ರು ಇನ್ನ ಕಂಪ್ಲೀಟ್ ಓರ್ ಮಾಡಿದ್ದಾರೆ. ಕೆಲವರು ಹೇಳಿಲ್ಲಲ್ಲ, ಗದ್ದೆ ಇದ್ದಾರಲ್ಲ, ಅವ್ರಿಗೆ ಸೈಟ್ ಮಾಡ್ತಾರೆ. ಆ ಸೈಟ್ ಮಾಡೋಕ್ಕೋಸ್ಕರನೇ ಉದಾಹರಣೆ ನನಗೆ ಪಟ್ಟಂತ ನೆನಪಾಗಿದ್ದು, ಇವಾಗ್ಲೂ ಗದ್ದೆ ತೋಟ ಆಗಿದೆ ಅನ್ನೋದಕ್ಕೆ ಸುಬ್ಬಯ್ಯ ಕಾಲೇಜ್ ಎದುರುಗಡೆ ಗದ್ದೆಗಳಿದಾವಲ್ಲ, ಅವ್ರಿಗೆ ಕೊಟ್ಟಿಲ್ಲ, ತೋಟನೂ ಮಾಡಿಲ್ಲ, ಅವ್ರು ಕಾಯ್ದಿದ್ರು ಏನಕ್ಕೆ ಸೈಟ್ ಮಾಡಕ್ಕೆ. ಈಗ ಸೈಟ್ ಮಾಡ್ತವ್ರು ಎಕ್ಸಾಂಪಲ್ ನಾನು ಕೊಟ್ಟಿದ್ದಷ್ಟೇ. ಯಾರು ಅಡಿಕೆ ತೋಟ ಮಾಡಲ್ಲ ಅಂದ್ರೆ ಇವತ್ತು ಅಡಿಕೆ ತೋಟ ಮಾಡಿದ್ದಾರೆ. ಇವತ್ತು ಯಾರು ಮೋದಿಗೆ ರಿಜೆಕ್ಟ್ ಮಾಡ್ತೀರಾ? ರಿಜೆಕ್ಟ್ ಮಾಡ್ಬೇಕು ನೀವು, ಅದಕ್ಕೆ ನಿಮ್ಮನ್ನು ಕರ್ಸಿರೋದು ಇಲ್ಲಿಗೆ. ನೀವು ನನ್ನನ್ನು ರಿಜೆಕ್ಟ್ ಮಾಡ್ಬೇಕು, ಮೋದಿಗೆ ರಿಜೆಕ್ಟ್ ಮಾಡ್ಬೇಕು, ಇದು ವರ್ಕ್ ಆಗಲ್ಲ ಹೇಳ್ಬೇಕು ನೀವು ಬಯಬಿಟ್ಟು. ಇದೆಲ್ಲ ವರ್ಕ್ ಆಗಲ್ಲ ಸ್ವಾಮಿ, ಇದೆಲ್ಲ ಚೆನ್ನಾಗಿರಲ್ಲ, ನೀವು ಇದೆಲ್ಲ ವರ್ಕ್ ಆಗಲ್ಲ, ನನಗೆಲ್ಲ ಆಸೆ ತೋರಿಸ್ಬೇಡಿ, ಇದೆಲ್ಲ ಹೇಳ್ಬೇಕು ನೀವು ನನಗೆ. 2025ಕ್ಕೆ ರಿಸಲ್ಟ್ ತೋರಿಸ್ತೀನಿ ನಾನು ನಿಮಗೆ. ಎಷ್ಟೋ ದಿನಗಳು ಅಳ್ತಿದ್ದೀನಿ ಸರ್ ಕೂತ್ಕೊಂಡು, ಈ ಬಿಸ್ನೆಸ್ ನಡೆಯಲ್ವೇನೋ ಅನ್ನೋ ಭಯ ಶುರು ಆಗ್ತಿತ್ತು. ಆದ್ರೆ ನಾನು ನಂಬಿರೋ ಸಿಸ್ಟಮ್ ನಾನು ಬಿಟ್ಕೊಡೋಗ್ಲಿಲ್ಲ. ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಕೊಡೋಗ್ಲಿಲ್ಲ ಬಿಸ್ನೆಸ್ ಅನ್ನ. ಇವತ್ತಾದ್ರೂ ನಾಳೆ ಆಗ್ಲಿ ಪರವಾಗಿಲ್ಲ, ನಮ್ಗೆ ಹಿಂದಿನವ್ರ ಗಾದೆಗಳು ತುಂಬಾ ಇಷ್ಟ ನನ್ಗೆ. ನಡಿಯಕ್ಕಾಗ್ಲಿಲ್ಲ ಓಡಕ್ಕಾಗ್ಲಿಲ್ಲ ಅಂದ್ರೆ ನಡಿ, ನಡಿಯಕ್ಕಾಗಿಲ್ಲ ಅಂದ್ರೆ ತೆವಳು, ತೆವಳಕ್ಕಾಗಿಲ್ಲ ಅಂದ್ರೆ ಉರುಳು. ಪ್ರಯತ್ನ ಮಾತ್ರ ನಿಲ್ಲಿಸ್ಬೇಡ, ನನ್ನ ಕೈಲಿ ಆಗಲಿ ನಿಲ್ಲಿಸ್ಲಿಲ್ಲ ಸರ್, ನಾನು ಕಂಟಿನ್ಯೂ ಮಾಡಿದೆ ಸರ್. ಸರ್, 10,000 ಜನ 2024 ನಿಮ್ ಜನ ಕೈ ಜೋಡಿಸ್ತಾರೆ ಸರ್, ಅವ್ರ ಮನೆ ಬೇಕಾಗಿರುವಂತ ಎಲ್ಲಾ ಪ್ರಾಡಕ್ಟ್ ಮೋದಿಗೆ ಬಂದಿರುತ್ತೆ ಸರ್. ಸರ್, ನಾನು ಜಾಯಿನ್ ಆಗೋಬ್ಬರು 72 ಪ್ರಾಡಕ್ಟ್ ಇತ್ತು ಸರ್, ಕೇವಲ 72 ಪ್ರಾಡಕ್ಟ್, ಇವತ್ತು 500 ಪ್ರಾಡಕ್ಟ್ ಇದೆ. ನನ್ನ ಕಂಪನಿ ತಾಕತ್ ಎಷ್ಟು ಗೊತ್ತಾ? 126 ಪ್ರಾಡಕ್ಟ್ ನ ಒಂದೇ ಸ್ಟೇಜ್ ಅಲ್ಲಿ ಲಾಂಚ್ ಮಾಡಿದ್ರು 2013ನೇ ಇಸ್ವಿಲಿ. 126 ಪ್ರಾಡಕ್ಟ್. ಅವತ್ತು ಕೊಬ್ಬರಿಂದ ಬಂತು, ಅವತ್ತು ಟೀ ಪೌಡರ್ ಬಂತು. ಅವತ್ತು ನನಗೆ ನಂಬಿಕೆ ಇಲ್ಲ, ಅಲ್ಲಿ ಟೀ ಪೌಡರ್ ತೋರಿಸ್ತಾರೆ, ಮೋದಿಗೆ ಬರುತ್ತೆ ನಂಬಿಕೆನೂ ಇಲ್ಲ. ತಗೊಂಡ್ ಬಂದು ಯೂಸ್ ಮಾಡಿದ್ಮೇಲೆ ನಂಬಿದ್ದು ಸರ್, ನಿಮ್ಮ ಮನೆಗೆ ಬೇಕು. ಏರ್ ಕಲರ್ ಬಂತು ಸರ್ ನಮ್ದು, ಎಲ್ಲ ಪ್ರಾಡಕ್ಟ್ ಪ್ರೀಮಿಯಂ ಕ್ವಾಲಿಟಿ, ಲಾಲಿ ಪಪ್ಪು ಚಾಕ್ಲೇಟ್ ಬಂದು ನಮ್ಮ ಮೋದಿಕೇರಲ್ಲಿ. ನಾವು ನಂಬಿರ್ಲಿಲ್ಲ, ಹೇಳೋ ಕಂಪನಿ ಚಾಕ್ಲೇಟ್ ಬರುತ್ತೆ, ಚಾಕ್ಲೇಟ್ ತಿಂದ್ರೆ ನಿಮ್ಗೆ ಬ್ಯೂ ಬರುತ್ತೆ, ಚೆಕ್ ಬರುತ್ತೆ ಹೇಳೋರು ನಾವು ನಂಬಕ್ ಹೋಗಿರ್ಲಿಲ್ಲ. ಗೊತ್ತಿಲ್ಲ ನಮಗೆ, ನಮ್ ನಂಬಿಕೆ ಸಾಲದು ನಮಗೆ, ನಾವು ಹೇಳಕ್ ನಂಬಕ್ ಹೋಗಿರ್ಲಿಲ್ಲ ಸರ್. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಸರ್, 10,000 ಜನ ಪ್ರತಿ ತಿಂಗಳ 5,000 ರೂಪಾಯಿ ಮನೆ ಬೇಕಾದ ಐಟಮ್ ಪರ್ಚೇಸ್ ಮಾಡ್ತಾರೆ ಸರ್. ನಿಮ್ಮ ಬಿಸ್ನೆಸ್ ಎಷ್ಟು ಇರ್ತದೆ ಸರ್? 4-7 ಅಲ್ವಾ? ಹೇಳಿ ಸರ್.
5 crore ರೂಪಾಯಿ ಬಿಸ್ನೆಸ್ ಇರುತ್ತೆ ಸರ್. ನಿಮ್ಗೆ 5 crore ಬಿಸ್ನೆಸ್ ಡಿವೈಡೆಡ್ ಬೈ 2 ಅಂದ್ರೆ ಬಿವಿ ಲೆಕ್ಕಾಚಾರದಲ್ಲಿ ತಗೊಂಡ್ರೆ 2.5 crore ಬಿವಿ ಇರುತ್ತೆ. ಎಸ್, 2.5 crore ಬಿವಿಗೆ ಸರ್ 62% ನಿಮಗೆ ಈ 2.5 crore ಬಿವಿ ಬಿಲ್ಡ್ ಮಾಡಿ ಕೇರಳ ಸಪೋರ್ಟ್ ಮಾಡಿದ್ರು, ಅವರೆಲ್ಲರಿಗೂ ಚೆಕ್ ನಂಚಿದ್ದಾರೆ ಸರ್. 62% ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ. ಎಷ್ಟು ಲಕ್ಷ ಆಯ್ತು? 2.62 crore 2 crore ಗೆ 1.24 crore ಕರೆಕ್ಟ್, 24 lakh ಪ್ಲಸ್ 31 lakh 25 ಪ್ಲಸ್ ಒಂದು 30 1.55 crore ಕರೆಕ್ಟ್ ಇದೆಯಾ ಸರ್? ಎಷ್ಟು ದುಡ್ಡು ನಿಮಗೆ ನಿಮ್ ಟೀಮಿಗೆ ರೀಚ್ ಆಗ್ತಾರೆ ಸರ್? ಸರ್ ಸಿಂಪಲ್ ಲಾಜಿಕ್ ಸರ್, ಇದ್ರ ಮೇಲೆ 10% ನಿಮ್ ತಂದ್ರು ಸರ್, ನಿಮ್ ಇನ್ಕಮ್ 25 lakh ರೂಪಾಯಿ ಇರುತ್ತೆ ಸರ್ ಪ್ರತಿ ತಿಂಗಳು. ಸರ್ ಇವತ್ತು ನೀವು PUC ಓದಿದ ಸ್ಟೂಡೆಂಟ್ ಸರ್, ನಿಮಗೆ ನಂಬಿಕೆ ಬಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ ಮೇಲೆ ನೀವು ಬಳಸಿ, ಪೇಸ್ಟ್ ಬಳಸಿ, ಸೋಪ್ ಬಳಸಿ, ಶಾಂಪೂ ಬಳಸಿ, ಟೀ ಪೌಡರ್ ಬಳಸಿ, ಎಲ್ಲದ್ರ ಮೇಲೂ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಇದೆ, ಆಫರ್ ಇದೆ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ನಿಮ್ ಟಾರ್ಗೆಟ್ 2024-25 ಆಗಿರ್ಲಿ ಸರ್. ಸರ್ ತಿಂಗಳಿಗೆ 25 lakh ಬೇಡ ಸರ್, 2.5 lakh ಬರಲಿ ಸರ್, ಏನ್ ಸರ್ ಪ್ರಾಬ್ಲಮ್? ಒಬ್ಬ ಸ್ಟೂಡೆಂಟ್ PUC ಓದ ಸ್ಟೂಡೆಂಟ್ 2025 2.5 lakh ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಇದು ಮಿರಾಕಲ್ ಅನ್ಸಲ್ಲ ನಿಮಗೆ? ಅವತ್ತು ನಿಮ್ ಊರಲ್ಲಿರೋ ಜನ ಕೈ ಜೋಡಿಸಲ್ಲ ನಿಮಗೆ? ಜೋಡಿಸ್ತಾರ ಜೋಡಿಸಲ್ವಾ ಸರ್? ಜನರ ಹತ್ರ ಟ್ಯಾಲೆಂಟ್ ಇದೆ ಸರ್, ನಿಮ್ಮ ಹತ್ರ ಅವಕಾಶ ಇದೆ ಸರ್. ಅವಕಾಶ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರೆ ಜನ ನಿಮ್ ಜೊತೆ ಕೈ ಜೋಡಿಸ್ತಾರೆ. ನೀವು ಅರ್ಥ ಮಾಡಿಸಿಲ್ಲ ಅದಕ್ಕೆ ಫೇಲ್ ಆಗ್ತಿದ್ದೀರಾ, ಯಾಕೆಂದ್ರೆ ನಿಮಗೆ ಅರ್ಥ ಆಗ್ತಿಲ್ಲ. ನೀವೇ ಖಾಲಿ ಡಬ್ಬ ಹಾಕೊಂಡು ಏನ್ ಮಾತಾಡ್ತಾರೆ, ನಿಮಗೆ ಅರ್ಥ ಆಗಲ್ಲ, ಇನ್ ಜನರಿಗೆ ಏನ್ ಅರ್ಥ ಆಗುತ್ತೆ? ಟ್ಯಾಲೆಂಟ್ ಸರ್, ಟ್ಯಾಲೆಂಟ್ ಜನರ ಹತ್ರ ಇದೆ, ನಾಲೆಡ್ಜ್ ನೀವು ಕೊಡಿ, ಅವಕಾಶ ಇದೆ. ಸಮೀರ್ ಮೋದಿ ಸರ್ ಕೊಟ್ಟಿರೋ ಸರ್ ಅವಕಾಶ ಇದೆ, ನಮ್ಮ ಹತ್ರ ಅವಕಾಶ ಕೊಡಿ, ಟ್ಯಾಲೆಂಟ್ ಉಪಯೋಗಿಸ್ಕೊಂತಾರೆ. ಸಪೋರ್ಟ್ ಮಾಡ್ತೀವಿ ಸರ್, ನಾವಿದ್ದೀವಿ ಸರ್ ಸಪೋರ್ಟ್ ಮಾಡಕ್ಕೆ. ಇಷ್ಟು ದೊಡ್ಡ ಇವೆಂಟ್ ಆರ್ಗನೈಸ್ ಮಾಡ್ತಿದ್ದೀವಿ ಸರ್ ನಿಮಗೆ ಬಿಸ್ನೆಸ್ ಅರ್ಥ ಮಾಡಿಸೋಕ್ಕೋಸ್ಕರ. ನಾನು 2 hour, 3 hour, 4 hour ನಿಮ್ ಜೊತೆ ಕೊಡಕ್ ರೆಡಿ ಇದ್ದೀನಿ ಸರ್. 3 hour ಅಲ್ಲ ಸರ್, ಲೈಫ್ ಹೇಗೆ ಕೊಟ್ಟಿದ್ದೀನಿ ಸರ್ ನಿಮ್ಗಳಿಗೆ, ನೀವು ಡಿಸೈಡ್ ಮಾಡಿ, ನಮ್ ಜೊತೆ ಕೈ ಜೋಡಿಸಿ. ನಿಮ್ಗೇನ್ ಅರ್ಥ ಬೇಕು ನಾನು ಅರ್ಥ ಮಾಡಿಸ್ತೀನಿ. ಈ ಬಿಸ್ನೆಸ್ ಸಂಪೂರ್ಣ ಒಳರ್ಥ ನಿಮ್ಗೆ ಈ ಕಣ್ಣಿಂದ ನೋಡ್ರೆ ಅರ್ಥ ಆಗಲ್ಲ ಸರ್. ಈ ಬಿಸ್ನೆಸ್ ಒಳಗಣ್ಣಿಂದ ನೋಡ್ಬೇಕು. 2025 ನಮ್ ಲೈಫ್ ಸೆಟ್ಲ್ ಆಗುತ್ತೆ, ಡಿಸೈಡ್ ಮಾಡ್ಬೇಕು ಸರ್. ಸರ್ ಹೊಸ ಅನೌನ್ಸ್ಮೆಂಟ್ ಸರ್, 2025 ನನ್ನ ಟೀಮ್ ಅಲ್ಲಿ 5 lakh ತಗೊಳ್ಳೋರು 500 ಇರ್ತಾರೆ ಸರ್. ಕಂಪನಿ ಹಿಂಗ್ ಅಪ್ಡೇಟ್ ಆಗ್ತಿದೆ ಗೊತ್ತಾ, ನಿಮಗೆ ನಂಬಿಕೆ ಇದೆಯಾ ನಮ್ ಜೊತೆ ಕೈ ಜೋಡಿಸಿ ಸರ್. ವೆರಿ ಸಿಂಪಲ್ ಸ್ಟ್ರಾಟಜಿ, ನಿಮ್ಗೆ ಅರ್ಥ ಇದೆ ಸರ್. ಇದಕ್ಕೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಸರ್? ಇವಾಗ ಈ 10 ಒಪ್ಪಬೇಕಂದ್ರೆ ನೀವು ಒಪ್ಪಬೇಕು ಫಸ್ಟ್. ಯಾರಿಗೆಲ್ಲ ನಿಮ್ಗೆ ಒಪ್ಪಿಗೆ ಆಗಿದೆ ಮೋದಿ ಕೇರ್ನ, 2 ಕ್ಯಾಟಗರಿ ಜನ ಬರ್ತಾರೆ ಸರ್ ಮೋದಿ ಕೇರ್ ಅಲ್ಲಿ. ಒಂದು, ನಮ್ಮನೆ ಬೇಕಾದ್ರೆ ನಾವು ಮಾತ್ರ ಯೂಸ್ ಮಾಡ್ಕೊಳ್ತೀವಿ, ಅಂಗಡಿಗೆ ಹೋಗ್ತೀನಿ ಮೋದಿ ಕೇರ್ ಶಾಪಿಗೆ, ಒಂದು ಪೇಸ್ಟ್ ತರ್ತೀನಿ, ಒಂದು ಶಾಂಪೂ ತರ್ತೀನಿ, ಒಂದು ಬಟರ್ ಪೌಡರ್ ತರ್ತೀನಿ, ನಮ್ಮನೆ ಯೂಸ್ ಮಾಡ್ಕೊಳ್ತೀನಿ, ಅದು ನಾನು ಒಪ್ಪಲ್ಲ ಸರ್. ಅದು ಈ ತರ ಭವಿಷ್ಯ ಕಾಣೋ ಲಕ್ಷಣ ಅಲ್ಲ. 2025 5 lakh ದುಡಿತೀನಿ, 25 lakh ದುಡಿತೀನಿ ಅನ್ನೋ ಕನ್ಸಿದ್ಯಾ? ನೀವು 20,000 ಬಂಡವಾಳ ಹಾಕ್ತೀವಿ, 20,000 ಬಂಡವಾಳ ಹಾಕ್ರಿ ಸಾಕು, 20,000 ರೂಪಾಯಿ ಬಂಡವಾಳ ಹಾಕ್ರಿ. ಇನ್ವೆಸ್ಟ್ಮೆಂಟ್ ನಾನು ಹೇಳ್ತಾ ಇಲ್ಲ, 20,000 ರೂಪಾಯಿ ಐಟಮ್ ಪರ್ಚೇಸ್ ಮಾಡಿ ಮನೇಲಿ ಇಡಿ, ಮನೆ ಡಿಸ್ಪ್ಲೇ ಇಡಿ, 20,000 ರೂಪಾಯಿ ಐಟಮ್ ನ ನೀಟಾಗಿ ಜೋಡಿಸಿ. ಯಾವ ಪ್ರಾಡಕ್ಟ್ ಇಷ್ಟ ಆಗಿದೆ ಅದನ್ನು ಜೋಡಿಸಿ ಪ್ರತಿದಿನ ಸರ್. 1 ತಿಂಗಳು 1 ತಾರೀಕಿಂದ 15 ತಾರೀಕು ತನಕ ಟೈಮ್ ಕೊಡ್ತೀವಿ ಸರ್. ಈ 1 ತಾರೀಕಿಂದ 15 ತಾರೀಕು ಒಳಗಡೆ 5,000 ರೂಪಾಯಿ ಟರ್ನ್ ಓವರ್ ಮಾಡಿ ಸರ್. ಅಂದ್ರೆ ಇಲ್ಲಿರೋ ಪ್ರಾಡಕ್ಟ್ ನ ತಗೊಂಡೋಗಿ 5,000 ರೂಪಾಯಿ ಖಾಲಿ ಮಾಡ್ಕೊಂಡು ವಾಪಸ್ ಬಿಲ್ಲಿಂಗ್ ಮಾಡ್ಕೊಂತಂದ್ ಅಲ್ಲಿ ವಾಪಸ್ ಇಡ್ರಿ. ಎಷ್ಟು ಅರ್ಥ ಆಗ್ತಿದೆ ನನ್ನ ಮಾತು? ತುಂಬಾ ಕಾಂಪ್ಲಿಕೇಶನ್ ಮಾತಾಡೋದಲ್ಲ ನಾನು, ನೀಟಾಗಿ ಅರ್ಥ ಆಗುತ್ತಲ್ಲ ಎಲ್ರಿಗೂ. 5,000 ರೂಪಾಯಿ 1 ತಿಂಗಳಿಗೆ ಟರ್ನ್ ಓವರ್ ಮಾಡ್ರಿ, ಅಲ್ಲಿಗೆ 12 ತಿಂಗಳಿಗೆ 60,000 ರೂಪಾಯಿ ಟರ್ನ್ ಓವರ್ ಆಗುತ್ತೆ. ನಿಮ್ಮ ಮೂಲ ಬಂಡವಾಳ 20,000 20,000 ಹಂಗೆ ಇದೆ, ಬಟ್ ಟರ್ನ್ ಓವರ್ ಆಗಿದ್ 60,000. ನಿಮಗೆ ಲಾಭ ಎಷ್ಟು ಬರುತ್ತೆ ಗೊತ್ತಾ? ಖುಷಿ ಆಗುತ್ತೆ ಹೇಳಕ್ ನನಗೆ, 40,000 ರೂಪಾಯಿ 40,200 ರೂಪಾಯಿ ಲಾಭ ಬಂತು. ಹೆಂಗೆ 40,200 ರೂಪಾಯಿ ಹೆಂಗೆ ಅಂತ ನಾನು ನಿಮ್ಗೆ ಲೆಕ್ಕ ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಬೇಸಿಕ್ ಡಿಸ್ಕೌಂಟ್, 15-20% ಇದೆ ಅಂದ್ರೆ ರಿಟೇಲ್ ಮಾರ್ಜಿನ್, ಬೇಸಿಕ್ ರಿಟೇಲ್ ಮಾರ್ಜಿನ್ 15-20% ಇದೆ. ಇದರಲ್ಲಿ ನಿಮಗೆ 12 ತಿಂಗಳಿಗೆ 12,000 ರೂಪಾಯಿ ಉಳಿತಾಯ ಆಗುತ್ತೆ.
ಟರ್ನ್ ಓವರ್ ಮಾಡಿದ್ರಿ ವಾಪಸ್ ಅಲ್ಲಿ ತಂದಿಟ್ಟಿದ್ದೀರಿ. ಎರಡನೇದು ಲಾಯಲ್ಟಿ ಸಾರಿ ರೀಪರ್ಚೇಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. 500 ರೂಪಾಯಿ ಫ್ರೀ ಪ್ರಾಡಕ್ಟ್ಸ್ ಬರುತ್ತೆ, ಮಾರಿದ್ರೆ 100 ರೂಪಾಯಿ ರಿಟೇಲ್ ಪ್ರಾಫಿಟ್ ಬರುತ್ತೆ. ಅಲ್ಲಿಗೆ 600 ರೂಪಾಯಿ ಬಂತು, 12 ತಿಂಗಳಿಗೆ 7200 ರೂಪಾಯಿ ಆಯ್ತು. ಮೂರನೇದು ಲಾಯಲ್ಟಿ ಪ್ರೋಗ್ರಾಮ್ ಅಂತ ಇದೆ, ಇದು 1 ವರ್ಷ ಕರೆಕ್ಟ್ ಆಗಿ 60,000 ಪರ್ಚೇಸ್ ಮಾಡಿದ್ರೆ ನೋಡ್ರಿ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಬಡ ಮನಸ್ಥಿತಿಗೂ ಶ್ರೀಮಂತ ಮನಸ್ಥಿತಿಗೆ ಇರೋದು ಎರಡೇ ವ್ಯತ್ಯಾಸ. ಬಡ ಮನಸ್ಥಿತಿಯವರು ಒಂದ್ಸರಿ ಕೆಲಸ ಮಾಡ್ತಾರೆ, ಶ್ರೀಮಂತ ಮನಸ್ಥಿತಿಯವರು ಅದೇ ಕೆಲಸ ಪದೇ 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 ಮಾಡ್ತಾರೆ. ಅಂದ್ರೆ ರಾಮ ಅನ್ನೋದು ಈಸಿ, ಈಸಿನ ಕಷ್ಟನ ರಾಮ ಅನ್ನೋದು ಈಸಿ, ಅದೇ 1 ಲಕ್ಷ ಸರಿ ಹೇಳುತ್ತೆ. ರಾಮ 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 ಕುತ್ಕೊಂಡು ಹೇಳುತ್ತೆ 1 ಲಕ್ಷ ಸರಿ ಹೇಳಕ್ಕೆ ಕಷ್ಟನೇ ಈಸಿನ. ಅದಕ್ಕೆ ಕೆಲವರು ಮಾತ್ರ ಮಾಡ್ತಾರೆ, ಇದು ಸಾಧನೆ ಸರ್. ನೀವು ಒನ್ ಟೈಮ್ ಪರ್ಚೇಸ್ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, 12 ತಿಂಗಳು ಮಾಡಿ ಸಾಕು, 1 ವರ್ಷ 12 ಸರಿ ಪರ್ಚೇಸ್ ಮಾಡಿ, 60,000 ಪರ್ಚೇಸ್ ಮಾಡ್ತಾರೆ, ಅದಕ್ಕೆ 15,000 ರೂಪಾಯಿ ಲಾಯಲ್ಟಿ ಫ್ರೀ ಬರುತ್ತೆ, ಅದನ್ನ ರಿಟೇಲ್ ಮಾಡಿದ್ರೆ 3,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಬರುತ್ತೆ, ನಿಮ್ಮ ಲಾಭ 18,000 ಆಗಿರುತ್ತೆ. ಟೋಟಲ್ 37,200 ರೂಪಾಯಿ ನಿಮಗೆ ಪ್ರಾಡಕ್ಟ್ ಅಲ್ಲಿ ಪ್ರಾಫಿಟ್ ಆಯ್ತು ಟರ್ನ್ ಓವರ್ ಮಾಡಿದ್ದಕ್ಕೆ, ಪ್ಲಸ್ 3,000 ರೂಪಾಯಿ ನಿಮಗೆ ವರ್ಸ್ಟ್ ಕೇಸ್ ಚೆಕ್ ಬಂದಿರುತ್ತೆ. ನಿಮ್ಮ ಟೋಟಲ್ ಲಾಭ 40,200 ರೂಪಾಯಿ ಆಗಿದೆ. ಹಾಕಿದ ಬಂಡವಾಳ ಹಂಗೆ ಇದೆ 20,000, ಬಟ್ ಲಾಭ 40,000 ಮಾಡಿದ್ರಿ. ಈ ತರ ಬಿಸ್ನೆಸ್ ನಿಮಗೆ ಹೊರಗಡೆ ಇದೆಯಾ? ಎಲ್ರಿಗೂ ಬಿಸ್ನೆಸ್ ಮಾಡ್ಬೇಕಂತ ಆಸೆ, ಏನೇ ಬಿಸ್ನೆಸ್ ಮಾಡಕ್ ಹೋಗಿ 50,000 ರೂಪಾಯಿ ಇಲ್ಲದೆ ಇವತ್ತು ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ. 20,000 ರೂಪಾಯಿದಲ್ಲಿ ಒಂದು ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಅದು ನನ್ನ ಹೆಮ್ಮೆಯ ಮೋದಿಕೇರ್ ಬಿಸ್ನೆಸ್. ವಿತೌಟ್ ರಿಸ್ಕ್, ರಿಸ್ಕೇ ಇಲ್ಲ, ಲೈಫ್ ರಿಸ್ಕ್ ಇಲ್ಲ. ನಿಮ್ಮ ಅಯ್ಯೋ 20,000 ರೂಪಾಯಿ ಹಾಕಿದೀನಿ, ನಂಗೆ ಲಾಸ್ ಆಗ್ಬಿಡ್ತು, ನಾನ್ ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಫ್ಯಾಮಿಲಿ ಸಮೇತ ಸುಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಭಯ ಬೇಡ, ನಿಮ್ಮನ್ನ ಕೈ ಬಿಡಲ್ಲ ನಾವು, ಯಾವತ್ತು ಕೈ ಬಿಡಲ್ಲ. ನಿಮ್ದು ಒಂದೇ ಒಂದು ಸಿಂಗಲ್ ಒಂದೇ ಒಂದು ಎನ್ ಪಿ ಒಂದು ನಯಾ ಪೈಸಾ ಕೂಡ ವೇಸ್ಟ್ ಆಗಲ್ಲ ಮೋದಿಗೆರಲ್ಲಿ, ನಂಬಿಕೆ ಇಡಿ. ಎರಡು ಕೆಲಸ ಮಾಡ್ರಿ, ಪ್ರಾಡಕ್ಟ್ ಯೂಸ್ ಮಾಡ್ರಿ. ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಹೋಮ್ ಶಾಪಿಂಗ್ ಮಾಡ್ಕೊಳ್ಳಿ, ಇದ್ರ ಹೋಮ್ ಶಾಪಿ ಅಂತ ಕರಿತೀವಿ. ಮನೇನೇ ಶಾಪ್ ಮಾಡದೆ ಹೋಮ್ ಶಾಪಿಂಗ್ ಕರೆಕ್ಟ್. ನಾನು ಡಿ ಪಿ ಮಾಡ್ತೀನಿ ಅಂತ ಇದ್ರೆ ಯಾರಾದ್ರೂ ಡಿ ಪಿ ಮಾಡಿದ್ರು ಡಿ ಪಿ ಮಾಡ್ಬೋದು, ಯಾವ್ದಾದ್ರು ಡಿ ಪಿ ಇದ್ರೆ ಅದು 3 ಕಿಲೋಮೀಟರ್ ಬಿಟ್ಟು ಸುತ್ತಳತೆಯಲ್ಲಿ ನೀವು ಮಾಡ್ಬೋದು ಡಿ ಪಿನ, ನಿಮ್ ಚಾಯ್ಸ್ ಇದೆ. ಓಕೆ, ಸೊ ಡಿ ಪಿ ಮಾಡಿದ್ರೆ ಎಗೇನ್ ಮಾಡ್ಬೇಕಾದ ಅದೇ ಕೆಲಸ, ಜನರಿಗೆ ಪ್ರಾಡಕ್ಟ್ ರೀಚ್ ಮಾಡೋದು. ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತಾ, ಕನ್ಫರ್ಮ್ ಇದೆ, ನೀವು 4 ಜನ ಕೇಳಿ, ಇಷ್ಟೇ ನಾನು ನಿಮ್ಗೆ ಹೇಳೋದು. ಸೊ ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಳ್ತೀರಾ, ಕೈ ಜೋಡಿಸಿ. ಮಾರ್ನಿಂಗ್ ಕ್ಲಾಸ್ ಕೊಡ್ತೀವಿ, ಬೂಟ್ ಕ್ಯಾಂಪ್ ಕೊಡ್ತೀವಿ, ಕ್ಲಾಸಸ್ಗಳನ್ನ ಕೊಡ್ತೀವಿ. ಕಳ್ಕೊಳ್ಳೋದು ಏನು ಇಲ್ಲ, ಏನೇ ಇದ್ರು ಪಡ್ಕೊಳ್ಳೋದೆ ಮೋದಿಗೆ. ಓಕೆ, ಸೊ ಇಷ್ಟ ಆಯ್ತಾ ನನ್ನ ಮಾತು? ಕ್ಲಾರಿಟಿ ಬಂತ? ನಿಜವಾಗಿ ಕ್ಲಾರಿಟಿ ಬಂತು. ಓಕೆ, ಸಿಂಪ್ಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ಟ್ಯಾಲೆಂಟ್ ಇರೋ ಜನ ನೀವು, ನಿಮ್ ಜೊತೆಗೆ 1,000 ಜನ ಇದ್ದಾರೆ. ಆ ಟ್ಯಾಲೆಂಟ್ ಇರೋರಿಗೆ ಅವಕಾಶ ಮೋದಿಗೆರೆದಿದೆ. ಸುಳ್ಳು ಹೇಳಬೇಕಾಗಿಲ್ಲ, ಅಮಿತಾಬ್ ಬಚ್ಚನ್ ಸುಳ್ಳು ಹೇಳ್ತಾರೆ, ಸಚಿನ್ ತೆಂಡೂಲ್ಕರ್ ಸುಳ್ಳು ಹೇಳ್ತಾರೆ, ದರ್ಶನ್ ಸುಳ್ಳು ಹೇಳ್ತಾರೆ. ಇವತ್ತು ಯಾಕೆ ಯು ಬಿ ಎಕ್ಸ್ಪೋರ್ಟ್ ಬಿಯರ್ ಕುಡಿದ್ರೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ಯಾರು, ಅವ್ರು ಕುಡಿತಾರೆ ನಮ್ಗೆ ಹೇಳ್ತಾರೆ ಅಂತನ. ಸಿ ಅದನ್ನ ಆ ಲೆವೆಲ್ ನೋಡೋದ, ನಾವು ದರ್ಶನ್ ನೋಡೋ ರೀತಿನೇ ಬೇರೆ. ಅವ್ರು ಮಾಡಬಾರ್ದ ಕೆಲಸನ, ಏನಂತೆ ದರ್ಶನ್ ಅಭಿಮಾನಿಗಳಿದ್ರೆ. ಓಕೆ, ಸೊ ಇವತ್ತು ವಿರಾಟ್ ಕೊಹ್ಲಿ ಅಡ್ವರ್ಟೈಸ್ಮೆಂಟ್ ಸುಳ್ಳು, ಅವ್ರ ಅಮೃತಾಂಜನ್ ಹಚ್ಕೊಂತಾರ, ಯಾವ್ದದು ಬಿಗ್ ಸಾಕ್ಷನ್ 500 ನುಂಗ್ತಾರ, ಹಚ್ಕೊಂತಾರ, ಸಾಧ್ಯ ಇದೆಯಾ ವಿಷ ಅದು? ಅದು ತಯಾರಾಗಿರೋದು ಹೇಳ್ತಾರೆ, ರಿಜೆಕ್ಟ್ ಆಗಿದೆ, ತಯಾರಾಗ ನಮ್ ದೇಶದಲ್ಲಿ ಒಂಥರ ಡಸ್ಟ್ಬಿನ್ ಇದ್ದಂಗೆ, ಏನ್ ಬೇಕಾದ್ರೂ ಮೂವ್ ಆಗುತ್ತೆ ಈ ದೇಶ. ಯಾಕೆ ಹೇಳೋರಿಲ್ಲ ಕೇಳೋರಿಲ್ಲ, ಈಗ ಉಟ್ಕೊಳ್ತಾ ಇದೀವಿ ಮೋದಿ ಕೇರಲ್ಲಿ, ಹೇಳೋರು ಕೇಳೋರು. ಈ ದೇಶನ ಕ್ಲೀನ್ ಮಾಡೇ ಮಾಡ್ತೀವಿ, ಸರಿಯಾಗಿರೋ ದಿಕ್ಕಲ್ಲಿ ದೇಶ ನಡೆಸೇ ನಡೆಸ್ತೀವಿ. ಇದು ನಮ್ಮ ಓಪನ್ ಸ್ಟೇಟ್ಮೆಂಟ್. 2025 ಈ ದೇಶ ಆರ್ಥಿಕವಾಗಿ ಆರೋಗ್ಯವಾಗಿ ನಂಬರ್ ಒನ್ ಪಟ್ಟಕ್ಕೆ ಹೋಗುತ್ತೆ, ಇಡೀ ಪ್ರಪಂಚಕ್ಕೆ ಮಾದರಿ ದೇಶ ಆಗುತ್ತೆ. ಇದಕ್ಕೆ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಮೋದಿ ಕೇರಿಂದ ಮಾತ್ರ ಸಾಧ್ಯ ಇದೆ. ಯಾಕೆಂದ್ರೆ ಒಬ್ಬ ಮೋದಿ ಕೇರ್ ಕನ್ಸಲ್ಟೆಂಟ್ ಜೀವನ ಅರ್ಥ ಮಾಡ್ಕೊಳ್ಳೋ ರೀತಿ, ಅವನು ಮಾಡೋ ರೀತಿ ಬದಲಾಗುತ್ತೆ, ಅವನು ಪ್ರಶ್ನೆ ಮಾಡೋ ಅಧಿಕಾರ ಬರುತ್ತೆ, ಜೊತೆಗೆ ಸೊಲ್ಯೂಷನ್ ಕೂಡ ಹುಡುಕ್ತಾನೆ. ಬರೀ ಸಮಸ್ಯೆ ನೋಡ್ತಾ ಕೂತ್ಕೊಳ್ಳಲ್ಲ, ಸೊಲ್ಯೂಷನ್ ನೋಡ್ತಾನೆ. ಸೊ ಫೈನಲ್ ನಿಮ್ಗೆ ಹೇಳೋದಿಷ್ಟೇ, ನಿಮ್ಗೆ ಟ್ಯಾಲೆಂಟ್ ಇದೆ, ಜನರಿಗೂ ಟ್ಯಾಲೆಂಟ್ ಇದೆ, ಮೋದಿ ಕೇರ್ ಅವಕಾಶ ಇದೆ, ತೋರಿಸ್ಕೊಡಿ. ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕಂಪನಿ ಅಲ್ಲ, ಸ್ಕೀಮ್ ಅಲ್ಲ, ಯಾವುದೇ ರೀತಿ 2-line ಜನರೇಷನ್ ಪ್ಲಾನ್ ಅಂತ ಮೋಸ ಮಾಡಕ್ ಬಂದಿಲ್ಲ ಜನರಿಗೆ. ನಮ್ದು ಮಲ್ಟಿಪಲ್ ಜನರೇಷನ್ ಪ್ಲಾನ್, ಯಾವ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ. ನಿಮ್ಮ ಕನಸು, ನಿಮ್ ಕೆಪಾಸಿಟಿ, ಎಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ನೀನ್ ದುಡ್ಡು ಕಟ್ಟು, ನೀನ್ ಸೇರ್ಕೋ, ಈ ಜನ ಸೇರ್ತು, ಇಷ್ಟು ದುಡ್ಡು ಬರುತ್ತೆ ಅನ್ನೋ ಸಾಕಷ್ಟು ಸ್ಕೀಮ್ಗಳು ಬಂದಿದ್ದಾವೆ. ಅದೇ ಸರಿ ಅನ್ನೋದಾಗಿದ್ರೆ 1,00,000 ಕಂಪನಿಗಳು ಯಾಕೆ ಹೋಗ್ತಿದ್ವು?
ಇಪ್ಪತ್ತೈದು ವರ್ಷ ನೆಲೆ ನಿಂತು ಶೇಕ್ ಆಗಿದೆ. 2011 ನಾವು ಶಿವಮೊಗ್ಗಕ್ಕೆ ಆಫೀಸ್ ತಂದಿದ್ದು, 2011 ಅಕ್ಟೋಬರ್ ತಿಂಗಳಲ್ಲಿ ನಾವು ಆಫೀಸ್ ತಂದಿದ್ದು, ನಾರ್ಮಲ್ ಎಂಎಸ್ಸಿ ಇಂದ ಲೈಫ್ ಸ್ಟೈಲ್ ಆಫೀಸ್ ಆಯ್ತಲ್ಲ. ನಾವ್ ಯಾಕೆ ಜಗ್ತಾ ಇದ್ದೀವಿ, ಯಾಕಂದ್ರೆ ರೈಟ್ ಇದ್ರೆ ನಾವು ಸರಿ ಇದ್ದೀವಿ. 25 ವರ್ಷದಲ್ಲಿ 10 ಕಂಪನಿ ಹೆಸರು ಚೇಂಜ್ ಮಾಡ್ಕೊಂಡು ಬಂದಿಲ್ಲ ನಾವು. ಮೋದಿ ಕೇರ್ ಒಂದೇ ಹೆಸರು, ಮೋದಿ ಕೇರ್. ಅವತ್ತಿಂದ ಇವತ್ತವರೆಗೂ ಗೆಲ್ತಾ ಇದೀವಿ. 25 ವರ್ಷ ಹಳೆ ಕಂಪನಿ ಇರೋದು ಮೋದಿ ಕೇರ್. ಯಾರೋ ಬಂದು ಹೇಳ್ಬೋದು 25 ವರ್ಷ ಮೋದಿ ಕೇರ್ ಏನ್ ಮಾಡಿದೆ, 2600 ಕೋಟಿ ಟರ್ನ್ ಓವರ್ ಮಾಡಿದೀವಿ ವರ್ಷ. ಯಾರ ಬಂದು ಕೇಳ್ತಾರೋ ಅದ್ರ ಪ್ರಶ್ನೆ ಯಾರಿಗೆ ಗೊತ್ತಿಲ್ಲ ಅವ್ರ ಕೇಳ್ತಾರೆ. ಹೌದಾ, ಬಾ ಕೂತ್ಕೋ ಅಂತ ನೀನ್ ಫೋನ್ ಮಾಡಿಸಿ, ಕರ್ಕೊ ಬನ್ನಿ ಇಲ್ಲಿ ಪ್ರೋಗ್ರಾಮ್ ಕರ್ಕೊ ಬನ್ನಿ. ನಾವ್ ಹೇಳ್ತೀವಿ ಆನ್ಸರ್, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನೀವು ಅರ್ಥ ಮಾಡ್ಕೊಳ್ಳಿ, ದಿ ಬೆಸ್ಟ್ ಕಂಪನಿ ನೀವು ನೋಡಕ್ ಬಂದಿದ್ದೀರಾ, ದಿ ಬೆಸ್ಟ್ ಪ್ರಾಡಕ್ಟ್ ಇದೆ, ದಿ ಬೆಸ್ಟ್ ಸಿಸ್ಟಮ್ ಇದೆ. ನಂಬಿಕೆ ಇಡಿ. ತೆಂಗಿನ ಮರದ ಮೇಲೆ ಹೆಂಗ್ ನಂಬಿಕೆ ಇಡ್ತಿರಲ್ಲ ಹಂಗ ನಂಬಿಕೆ ಇಡಿ. ನಿಮ್ ತಾಯಿನ ಹೆಂಗ್ ನಂಬಿಕೆ ಇಟ್ಕೊಂತಿರಲ್ಲ ಮೋದಿಗೆ ನಂಗೆ ನಂಬಿಕೆ ಇಟ್ಕೊಳ್ಳಿ. 2025 ಈ ದೇಶ ಅತ್ಯುನ್ನತ ಮಟ್ಟಕ್ಕೆ ಇರುತ್ತೆ. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನಾವು ನೀವು ಆಗಿರ್ತೀವಿ. ಸೊ ಟ್ಯಾಲೆಂಟ್ ಇರೋ ವ್ಯಕ್ತಿಗಳಿಗೆ ಅವಕಾಶ ಕೊಡಿ, ಮೋದಿಗೆರ ಅವಕಾಶನ ಸಪೋರ್ಟ್ ಮಾಡಕ್ ನಾವಿದೀವಿ ಅಂತ ಹೇಳ್ತಾ, ನಿಮ್ಮ ಸಂಪೂರ್ಣವಾಗಿರೋ ಶಕ್ತಿನ ಬಳಸ್ಕೊಳ್ಳಿ, ನಿಮ್ಮ ಜೀವನ ಶ್ರೀಮಂತಿಕೆಯ ಜೀವನ ಕಡೆ ತಗೊಂಡೋಗಿ ಅಂತ ಹೇಳ್ತಾ. ಎನಿ ಕ್ವಶನ್ಸ್, 5 ಮಿನಿಟ್ಸ್ ನನ್ನ ಪರ್ಸನಲ್ ಆಗಿ ಬೇಕಾದ್ರೆ ಮೀಟ್ ಮಾಡಬಹುದು. ನಿಮ್ ಕ್ವಶನ್ ಗಳನ್ನ ನಾನು ಕ್ಲಾರಿಟಿ ಕೊಡ್ತೀನಿ. ಇಷ್ಟೇ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಒಬ್ಬ ಲೇಡಿ ಆಗಿ ತುಂಬಾ ಅದ್ಭುತವಾಗಿ ಒಂದು ಒಂದು ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇದಾರೆ. ಸೊ ಶ್ರೀಮತಿ ಸಂಚಿತಾ ಮಲ್ಲಿಕಾರ್ಜುನ್ ಮೇಡಮ್ ಒಂದ್ಸರಿ ಜೋರಾಗಿ ಚಪ್ಪಳೆ ಕೊಡಿ. ಯಾರೆಲ್ಲ ಸ್ಟೇಜಿಗೆ ಬಂದು ಸನ್ಮಾನ ತಗೊಂಡಿದ್ದೀರಿ, ಯಾರೆಲ್ಲ ಪ್ರೋಗ್ರಾಮ್ ಬಂದಿದ್ದೀರಿ, ಎಲ್ರಿಗೂ, ನ್ಯೂ ಗೆಸ್ಟ್ ಇರ್ಬೋದು, ಆಲ್ರೆಡಿ ಕನ್ಸಲ್ಟೆಂಟ್ ಇರ್ಬೋದು, ಎಲ್ರಿಗೂ ನನ್ನ ಕಡೆಯಿಂದ ವಿಶ್ ಮಾಡ್ತಾ, ನಿಮ್ಮೆಲ್ಲರ ಜೀವನ ಅತ್ಯುನ್ನತ ಮಟ್ಟದಲ್ಲಿರುತ್ತೆ ಮೋದಿಕರನ್ನ ನಂಬಿ ಅಂತ ಹೇಳ್ತಾ. ನಮ್ಮನ್ನು ನಂಬಿ, ಯಾಕಂದ್ರೆ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ. ನೆಕ್ಸ್ಟ್ 7, 8, 9 ಬೂಟ್ ಕ್ಯಾಂಪ್ ಇದೆ, ನಂಬಿಕೆ ಇಡಿ. ಮೊನ್ನೆ ತಾನೆ ಬೂಟ್ ಕ್ಯಾಂಪ್ ಬಂದಿದ್ದೀರಾ, ಮತ್ತೆ ಬರ್ಬೇಕಾ? ಬರ್ಬೇಕು. ಕುಕ್ಕರ್ನ ಅವಾಗ ಆಫ್ ಮಾಡಿದ್ರೆ ಅನ್ನ ಆಗಲ್ಲ, ಯಾವಾಗ್ಲೂ ಉರಿತಿದ್ರೆ ಅನ್ನ ಆಗುತ್ತೆ. ನಿಮ್ಮನ್ನು ಉರಿಸ್ಬೇಕು, ಶ್ರೀಮಂತರು ಮಾಡ್ಬೇಕು. ನೋಡಿ, ಬಡವರು ಶ್ರೀಮಂತರ ಆಗೋದು, ಒಬ್ಬ ಸಾಮಾನ್ಯ ವರ್ಗದವ್ರು ಶ್ರೀಮಂತರ ಆಗೋದು ಅಂದ್ರೆ ಅದೊಂದು ತಪಸ್ಸು, ಮೈ ಡಿಯರ್ ಫ್ರೆಂಡ್ಸ್, ತಪಸ್ಸು. ಆ ತಪಸ್ಸು ಅವಾಗ ಕೂತ್ಕೊಂಡು ಓಂ ನಮ ಶಿವಾಯ, ಓಂ ನಮ ಶಿವಾಯ ಒಂದ ಟೀ ಕುಡ್ಕೊ ಬರೋದು, ಓಂ ನಮ ಶಿವಂ ತಿಂಡಿ ತಿನ್ಕೊಂಬರ್ದು, ಓಂ ನಮ ಶಿವಂ ಬರುತ್ತಾ, ಬರ ಸಿಗುತ್ತಾ? ಯಾವತ್ತೂ ಸಿಗೋದಿಲ್ಲ. ಹಂಗೆ ಯಶಸ್ಸಾಗಕ್ ಹೊರಟ್ರೆ ಕಂಟಿನ್ಯೂ ಕುತ್ಕೋಬೇಕು, ಉತ್ತ ಬೆಳಿಬೇಕು. ವಾಲ್ಮೀಕಿ ಹಿಂಗೆ ಉತ್ತ ಬೆಳೀತಲ್ಲ, ಒಬ್ಬ ರತ್ನಾಕರ ವಾಲ್ಮೀಕಿ ಆದಾಗ ಉತ್ತ ಹೆಂಗ್ ಬೆಳೀತೋ ಅಂದ್ರೆ ನಮ್ಮ ಒಳಗಡೆ ಬಿಲ್ಡ್ ಆಗ್ಬೇಕು ಅಂದ್ರೆ ಕಂಟಿನ್ಯೂ ಮೀಟಿಂಗ್ಸ್, ಟ್ರೈನಿಂಗ್ಸ್ ಬರಬೇಕು. ಮೀಟಿಂಗ್ ಟ್ರೈನಿಂಗ್ಗಳು ಮಾತ್ರ ನಿಮ್ ಜೀವನ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ತಾ. ಇನ್ನ 2-2 ವರ್ಷದಲ್ಲಿ ನೀವು ಲಕ್ಷಾಧಿಪತಿ ಆಗಿರ್ತೀರಾ, ನಿಮ್ಮ ಹತ್ರ ಕಾರ್ ಇರುತ್ತೆ. 2 ವರ್ಷ ಕೆಳಗಡೆ ನಮ್ಮ ಕೃಪಾಕರನ್ ಸರ್ ಮೊನ್ನೆ 15.5 ಲಕ್ಷ ರೂಪಾಯಿ ಕಾರ್ ಬುಕ್ ಮಾಡಿದ್ರು. 2-3 ವರ್ಷ ಕೆಳಗಡೆ ಅವರು ಫೈನಾನ್ಷಿಯಲಿ ಫಿಟ್ ಇದ್ದಾರೆ, ತೋಟ ಇದೆ, ಆದ್ರೆ 2 ವರ್ಷ ಕೆಳಗಡೆ ಬಿಸ್ನೆಸ್ ಐಡಿಯಾಗಳೇ ಇರಲಿಲ್ಲ. ಇವತ್ತು ಎಷ್ಟು ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. 2-3 ವರ್ಷ ಕೆಳಗಡೆ ಎಷ್ಟೋ ಬಿಸ್ನೆಸ್ ಗಳಿಗೆ ದುಡ್ಡು ಹಾಕ್ತಿದ್ರು, ಕಳ್ಕೊಳ್ತಾ ಇದ್ರು, ಲಾಸ್ ಮಾಡ್ಕೊಂಡ್ರು, ಯಾರೋ ಮೋಸ ಮಾಡ್ತಿದ್ರು. ಇವತ್ತು ಪರ್ಫೆಕ್ಟ್ ಆಗ್ತಾ ಇದಾರೆ. ಕಾರಣ, ಇಲ್ಲಿ ಸಿಕ್ಕಿರೋ ಎಜುಕೇಶನ್, ನಿಮ್ಮೆಲ್ಲರಿಗೂ ಒಳ್ಳೆ ಲೈಫ್ ಇದೆ. ನಮ್ಮ ಜೊತೆ ಕೈ ಜೋಡಿಸಿ ಹೇಳ್ತಾ, ನನ್ನ ಮಾತಲ್ಲಿ ಏನಾದರೂ ಸ್ವಲ್ಪ ನಿಮ್ಮ ಮನಸ್ಸಿಗೆ ಹರಟಾಗತ್ತವ್ರ ಇದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ನಿಮ್ಮ ಮನೆ ಮಗ, ನಿಮ್ಮ ಅಣ್ಣ ತಮ್ಮ ಅಂತ ಅಂದ್ಕೊಂಡು ಕ್ಷಮಿಸಿ. ಆದ್ರೆ ನಾನು ನಿಮ್ ಜೀವನಕ್ಕೆ ಕಾಳಜಿ ತಗೊಳ್ಳೋಕೆ ರೆಡಿ ಇದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಯಾರು ಆಗೋದಿಲ್ಲ. ಏನಾದ್ರು ಮಾಡ್ತೀವಿ ಅಂತಂದ್ರೆ ಕಾಲೇಜ್ ಹೇಳಿದ್ರೆ ತುಂಬಾ ಜನ ಇರೋದು, ಕ್ಲೋಸ್ ಫ್ರೆಂಡ್ಸ್ ಆಗಲ್ಲ, ರಿಲೇಷನ್ಸ್ ಆಗಲ್ಲ. ನಾವಿದೀವಿ ನಿಮ್ ಜೊತೆ ನಿಮ್ ಲೈಫ್ ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.